त्रैगुण्यवर्जितमजं विभुमाद्यमीशमन्दे भवग्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमदीरये। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत संजय। श्रीगुरुभ्यो नमः। ಶ್ರೀಕೃಷ್ಣ ಪ್ರಕೃತಿಯ ಗುಣಧರ್ಮಗಳನ್ನು ಹೇಳುತ್ತಾ ಗುಣಗಳಿಂದ ಆಚೆ ನಿಂತ ಪರನ ಅರಿವಿನಿಂದ ಭಗವಂತನ ಜ್ಞಾನದಿಂದ ಗುಣಕ್ಕಿಂತ ಮಿಗಿಲಾದ ಬೇರೆಯಾದ ವಿಲಕ್ಷಣನಾದ ನನ್ನ ಇರವನ್ನು ಚೆನ್ನಾಗಿ ಅರಿತವನು ಅವನು ಎತ್ತರಕ್ಕೆ ಏರಬಲ್ಲನು ಅಂತ ಭಗವಂತ ಹೇಳಿದಾಗ ಆ ಭಗವದ್ಭಾವವನ್ನು ಅರಿತವನಿಗೆ ಕೃಷ್ಣ ಪ್ರಜ್ಞೆ ಜಾಗೃತ ಆದವನಿಗೆ ಏನು ಲಾಭ ಯಾವ ಪುರುಷಾರ್ಥ ಅವನ ಸೇವ್ಯ ವಸ್ತು ಅನ್ನುವುದಕ್ಕೆ ಮತ್ತೆ ಸ್ಪಷ್ಟಪಡಿಸ್ತಾನೆ ಕೃಷ್ಣ ಗುಣಾನಿಯತಾನ್ ಅತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈರ್ ವಿಮುಕ್ತ ಅಮೃತಮಶ್ನುತೆ ಏತಾನ್ ತ್ರೀನ್ ಗುಣಾನ್ ಅತೀತ್ಯ ಈ ಮೂರು ಗುಣಗಳನ್ನು ದಾಟಿ ಆದ್ದರಿಂದ ಮುಕ್ತಿಯಲ್ಲಿ ಸತ್ವಗುಣ ಇದೆ ಇಲ್ಲ ತಪ್ಪು ಹಾಗಾದರೆ ಮುಕ್ತರು ಸಾತ್ವಿಕರು ಹೇಳುವುದಿಲ್ವ ನಾವು ಕೇಳಿದರೆ ಅದು ಸ್ವಭಾವವನ್ನು ಹೇಳಲಿಕ್ಕೋಸ್ಕರ ಹೇಳಿತ್ತು ಹಿಂದೆ ಅವರದ್ದು ಮಿಶ್ರ ಸ್ವಭಾವ ಆಗಿರಲಿಲ್ಲ ಹಿಂದೆ ಅವರದ್ದು ಹಾಳು ಸ್ವಭಾವ ಇರಲಿಲ್ಲ ಒಳ್ಳೆಯ ಸ್ವಭಾವ ಇತ್ತು ಅಂತ ಹೇಳಲಿಕ್ಕೋಸ್ಕರ ಅವರನ್ನು ಸಾತ್ವಿಕರು ಅಂತ ಕರೆಯಿತು ಸತ್ವತಾಂ ಪತಿಹಿ ಅಂತ ಭಗವಂತನನ್ನು ಕರೀತೇವೆ ಸತ್ವ ಪ್ರಧಾನವಾಗಿ ಉಳ್ಳವರ ಒಡೆಯ ಅಂತ ಲೋಕದಲ್ಲಿದ್ದಾಗ ಸತ್ವ ಇತ್ತು ಮುಕ್ತಿಯಲ್ಲಿ ಈ ಗುಣತ್ರಯಕ್ಕೆ ಸೇರಿದ ಸತ್ವವನ್ನು ಕಳಚಿಕೊಂಡಿದ್ದಾರೆ ಆದರೆ ನೀವು ಒಳ್ಳೆಯತನ ಅಂತ ಹೇಳಿದರೆ ಆ ಧರ್ಮ ಹೇಳಿದರೆ ಅದು ಉಂಟವರಲ್ಲಿ ಸತ್ವ ಅಂತ ಹೇಳಿಕೊಂಡು ನೀವು ಒಳ್ಳೆಯವನು ಸತ್ ಅಂದರೆ ಒಳ್ಳೆಯವ ಅಸತ್ ಅಂದರೆ ಕೆಟ್ಟವ ಅದು ಹೇಳಿದ ಕೃಷ್ಣ ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇ ತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತತ ಅಂತ ಒಳ್ಳೆಯ ಧರ್ಮಕ್ಕೆ ಗುಣಲಕ್ಷಣಕ್ಕೆ ನಾವು ಸತ್ ಅಂತ ಕರಿತೇವೆ ನೀನೊಂದು ಅಸತ್ ಮಾರಾಯ ಅಂತ ತಮಾಷೆ ಮಾಡ್ತೇವೆ ಮಾಡ್ತಾರೆ ಅಂದರೆ ಅಸತ್ ಅಂದರೆ ಇಲ್ಲ ಅಂತ ಅರ್ಥದಲ್ಲಿ ಅಲ್ಲ ನಾವು ತಾರ್ಕಿಕರು ಹೇಳುವ ಹಾಗೆ ಅಥವಾ ಜ್ಞಾನ ಬಂದತ್ತರ ಕಾಲದಲ್ಲಿ ಹೇಳುತ್ತೇವೆ ನಾವು ಸಮುದ್ರ ಬದಿಯಲ್ಲಿ ನಿಂತು ಚಿಪ್ಪು ನೋಡಿ ಬೆಳ್ಳಿ ಅಂತ ಹಿಗ್ಗಿ ಹಿರಿದು ಹಿಡಿದು ಕೊನೆಗೆ ಅಯ್ಯ ಬೆಳ್ಳಿ ಅಸತ್ ಮಾರೆ ಬೆಳ್ಳಿ ಇಲ್ಲ ಎಂತ ಇಲ್ಲ ಅಸದೈವ ಇದಂ ರಜತಂ ಪ್ರತ್ಯಭಾತ್ ನನಗೆ ಇಲ್ಲದ್ದೇ ಬೆಳ್ಳಿ ಕಂಡದ್ದು ಸುಮ್ಮನೆ ಅಲ್ಲಿ ಇರಲಿಲ್ಲ ಬೆಳ್ಳಿ ಅಲ್ಲಿದ್ದದ್ದು ಚಿಪ್ಪು ನಾನು ಚಿಪ್ಪನ್ನು ಬೆಳ್ಳಿಯಿಂದ ತಿಳ್ಕೊಂಡೆ ಬೆಳ್ಳಿ ಇಲ್ಲದ್ದು ಅಸತ್ ಅಂತೇವಿ ಇಲ್ಲ ಅದೇ ಕೆಲವರು ಇಲ್ಲ ಅಂತ ಹೇಳೋದಿಲ್ಲ ಬೆಳ್ಳಿ ಇಲ್ಲ ಎಂಥದ್ದು ಬೆಳ್ಳಿ ಉಂಟಲ್ಲ ಎಲ್ಲಿ ಅಂಗಡಿಯಲ್ಲಿ ಉಂಟಲ್ಲ ಸರಿ ಅಂಗಡಿಯಲ್ಲಿ ಇರಿ ನಮಗೇನು ಇಲ್ಲಿ ಉಂಟ ಅಂಗಡಿಯಲ್ಲಿ ಇದ್ದದ್ದು ಇಲ್ಲಿ ಕಾಣ್ತದಂತೆ ತಲೆ ಸರಿ ಇಲ್ಲ ಅಂಗಡಿದ್ದು ಹಾರಿ ಬರ್ತದೆ ಇಲ್ಲಿಗೆ ಅದನ್ನ ಅದೆಲ್ಲ ಆಗೋದಿಲ್ಲ ಅಸತ್ ಅಸತ್ತೆ ಇಲ್ಲಿ ಇರಲಿಲ್ಲ ಇಲ್ಲಿ ಇರಲಿಲ್ಲವೇ ಇಲ್ಲಿ ನಮಗೇನು ಕಂಡಿದೆ ಬೆಳ್ಳಿಯಂತೆ ಅದು ಸುಳ್ಳೆ ಅದನ್ನ ಇಲ್ಲ ಎಚ್ಚರದಲ್ಲಿ ಕಂಡದ್ದು ಸ್ವಪ್ನದಲ್ಲಿ ಆದರೆ ವಿಷಯ ಬೇರೆ ಸ್ವಪ್ನ ಪದಾರ್ಥ ಬೇರೆ ಇದೆ ಅದು ಪ್ರತ್ಯಕ್ಷವಾಗಿ ಸ್ವಪ್ನದಲ್ಲಿ ನಮ್ಮ ವಾಸನೆಯಿಂದ ತಯಾರಾಗುವ ಪದಾರ್ಥಗಳಿವೆ ಇಲ್ಲಿ ಏನಿಲ್ಲ ವಾಸನೆಗೆ ತಯಾರಾಗಲಿಕ್ಕೆ ಅಲ್ಲಿ ಬೇರೆ ಉಂಟು ಪದಾರ್ಥ ಚಿಪ್ಪೆ ಉಂಟು ನಮಗೆ ಕಂಡದ್ದು ಕಣ್ಣಿನ ದೋಷದಿಂದ ಅದು ಇಲ್ಲದ್ದೇ ಕಂಡದ್ದು ಅದನ್ನು ಅಸತ್ ಹಾಗೆ ಒಂದು ವ್ಯಕ್ತಿಗೆ ನಾವು ಅಸತ್ ಮಾರಾಯವ ಅಂತ ಹೇಳುವಾಗ ಅವನು ಇಲ್ಲ ಅಲ್ಲ ಇದ್ದಾನೆ ಅವನು ಅರ್ಥಕ್ರಿಯಾಕಾರಿ ಅಲ್ಲ ಅಂತ ಪ್ರಯೋಜನಕ್ಕೆ ಬೀಳುವುದಿಲ್ಲ ಅಂತ ಅರ್ಥ ಉಪಯೋಗ ಇಲ್ಲ ಅಂತ ಅರ್ಥ ಕೆಟ್ಟವ ಅಂತ ಅರ್ಥ ಹಾಗಾದರೆ ಸತ್ತು ಅಂದ್ರೆ ಏನು ಒಳ್ಳೆಯವ ಅಂತ ನಾನು ಯಾವನ್ನ ಹಾಗೆ ಕರೆಯುವುದಿಲ್ಲ ನಾವು ಅಸತ್ತು ಮಾರಾಯ ಅಂತ ಹೇಳ್ತೇವೆ ಅದು ಇದ್ರ ಉಪಯೋಗ ಇಲ್ಲ ಮಾರೆ ಅಸತ್ತು ಅಂತ ಇದ್ರ ಉಪಯೋಗ ಇಲ್ಲ ಹೇಳಿಕೊಳ್ಳುತ್ತೇವೆ ಅದರ ಅರ್ಥವನ್ನು ಸತ್ತವ ಹೇಳುವುದಿಲ್ಲ ಅಸತ್ತು ಆದರೆ ವ್ಯಕ್ತಿಯನ್ನು ಸತ್ ಯಾರು ಹೇಳುವುದಿಲ್ಲ ಒಳ್ಳೆಯವನು ಇದ್ದಾನೆ ಚೆನ್ನಾಗಿದ್ದಾನೆ ಹೊಗಳುವವರೇ ಇಲ್ಲ ತೆಗಳುವವರು ಬೇಕಾದ ಜನ ಬರ್ತಾರೆ ಅರ್ಥ ಗೊತ್ತಿಲ್ಲದಿದ್ರು ತೆಗಳಲಿಕ್ಕೇನು ವ್ಯಕ್ತಿ ಗೊತ್ತಿಲ್ಲದಿದ್ರು ತೆಗಳಲಿಕ್ಕೇನು ಖುಷಿ ಆಗತ್ತೆ ಆದರೆ ಹೊಗಳಲಿಕ್ಕೆ ಸತ್ಯ ಇದ್ರೂ ಹೇಳಲಿಕ್ಕೆ ನಾಲಿಗೆ ಇಲ್ಲ ನಮ್ಮಲ್ಲಿ
ಅದರಿಂದ ಅವನು ಸತ್ತು ಮಾರಾಯ ಅಂತ ಯಾರು ಹೇಳುತ್ತಾರೆ? ಇಲ್ಲಿ ಹೇಳೋದಿಲ್ಲ. ಅದರಿಂದ ಸತ್ತು ಅಂದರೆ ಒಳ್ಳೆಯವನು, ನಿರ್ದುಷ್ಟನು ಅಂತ ಅರ್ಥ, ಒಳ್ಳೆಯ ರೀತಿಯಲ್ಲಿ ಇರುವವನು. ಅದರಿಂದ ಸತ್ ಶಬ್ದವನ್ನು ನಾವು ಅನೇಕ ಕಡೆ ಪ್ರಯೋಗ ಮಾಡುತ್ತೇವೆ. ಸನ್ಮಾನ ಅನ್ನುವಲ್ಲಿ ಪ್ರಯೋಗ ಮಾಡ್ತೇವೆ ನೋಡಿ, ಸತ್ತುಮಾನ ಅಂತ, ಒಳ್ಳೆಯ ರೀತಿಯಲ್ಲಿ ಗೌರವಿಸುವುದು ಅಂತ ಅರ್ಥ. ಗೌರವಿಸುವುದು ಕೆಟ್ಟ ರೀತಿಯಲ್ಲಿ ಮಾಡಲಿಕ್ಕೆ ಬರುತ್ತೆ. ಬೆಳೆದಿದ್ದ ಪದಾರ್ಥಗಳನ್ನೆಲ್ಲ ಹಾಕಿ ಗೌರವಿಸಿದರೆ ಕೆಟ್ಟ ಗೌರವ, ಕೆಟ್ಟ ರೀತಿಯ ಗೌರವ. ಅದನ್ನ ಸನ್ಮಾನ ಅಂತ ಹೇಳಿದರೆ ಒಳ್ಳೆಯ ರೀತಿಯಲ್ಲಿ ಗೌರವಿಸಬೇಕು. ಶಾಸ್ತ್ರೀಯ ರೀತಿಯಲ್ಲಿ ಗೌರವಿಸಿದರೆ, ಅವನಿಗೆ ಅನುಕೂಲವಾಗುವಂತೆ ಗೌರವಿಸಿದರೆ ಅದು ಸನ್ಮಾನ. ಅಂದ ಸತ್ಶಬ್ದವನ್ನು ಪ್ರಯೋಗ ಮಾಡುತ್ತೇವೆ, ಬೇಕಾದಷ್ಟು ಕಡೆಯಲ್ಲಿ ಪ್ರಯೋಗ ಮಾಡುತ್ತೇವೆ ನಾವು ಒಳ್ಳೆಯದು ಅಂತ ಅರ್ಥದಲ್ಲಿ. ಅದರಿಂದ ಒಳ್ಳೆಯದು ಎನ್ನುವ ಅರ್ಥದಲ್ಲಿ ಮುಕ್ತರನ್ನು ನೀವು ಸತ್ವರು ಸಾತ್ವಿಕರು ಅಂತ ಹೇಳಿದರೆ ತಪ್ಪಿಲ್ಲ. ಆದರೆ ಈ ಮೂರು ಗುಣದ ಲೆಕ್ಕದಲ್ಲಿ ಸತ್ಯನ್ನತಕ್ಕಂಥ ಒಂದು ಸತ್ವ ಎನ್ನತಕ್ಕ ಗುಣ ಉಳ್ಳವರು ಹೇಳಿದರೆ ಅದು ತಪ್ಪು, ಪ್ರಾಕೃತವಾದ ಗುಣ ಅಲ್ಲಿ ಇಲ್ಲ. ಅವರು ಶ್ರೀದೇವಿಗೆ ಲಕ್ಷ್ಮಿಗೆ ಅಧೀನರು ಎನ್ನುವ ಅರ್ಥದಲ್ಲಿ ಏನು ತಪ್ಪಿಲ್ಲ ಅದು ಹೇಳಬಹುದು. ಭಗವಂತನ ಯಾವ ಗುಣಕ್ಕೂ ಯಾವ ರೂಪಕ್ಕೂ ರಮೆಯ ಯಾವ ಆಕಾರಕ್ಕೂ ಪ್ರಾಣತತ್ವದ ಅನೇಕ ಮುಖಗಳಿಗೂ ಅವರು ಯಾವತ್ತು ಬದ್ಧರೆ. ಅಂದ್ರೆ ಸದಿತಿ ಪ್ರಾಣ ಅಂತ ಕರೀತಾರೆ, ಸತ್ ಅಂದರೆ ಪ್ರಾಣದೇವರು. ಅಂದ್ರೆ ಸತ್ವವಾನ್ ಸತ್ವಿಕ ಸತ್ಯ ಎಲ್ಲ ಹೇಳಿದರೆ ಪ್ರಾಣದೇವರ ಶಿಷ್ಯ ಅಂತ ಅರ್ಥ, ಪ್ರಾಣದೇವರನ್ನು ಒಪ್ಪಿದವ ಅಂತ ಅರ್ಥ, ಪ್ರಾಣಪ್ರಿಯ ಅಂತ ಅರ್ಥದಲ್ಲಿ ಹೇಳಿತ್ತು. ಹಾಗೆ ಅಂತಹ ಸತ್ವ ಒಪ್ತೇವೆ ನಾವು. ಮತ್ತೆ ಸದ್ಭಾವೇ ಸಾಧುಭಾವೇ ಹೆಚ್ಚು ಹೇಳಿದಾಗೆ ಅವನ ಧರ್ಮಗಳು ಗುಣಗಳು ಒಳ್ಳೆಯ ರೀತಿದ್ದು ಎನ್ನುವ ಅರ್ಥದಲ್ಲಿ ಸತ್ವ ಉಂಟು ಅಂತ ಹೇಳೋದು ಸರಿಯೇ. ಇನ್ನೊಂದು ಗುಣಕ್ಕೇನೆ ಸತ್ವ ಅಂತ ಹೆಸರು. ಸತ್ವ ಶಬ್ದಕ್ಕೆ ಅರ್ಥವೇ ಎಲ್ಲ ಒಳ್ಳೆಯ ಗುಣಗಳಿಂದ ಕೂಡಿದವನು ಅಂತ ಅರ್ಥ. ಸರ್ವ ಸತ್ವ ಸಮಾಹಾರ ಅಂತ, ಸರ್ವಗುಣ ಸಮಾಹಾರ ಸತ್ವಮಿತ್ಯ ವಿಧೀಯತೆ ಅಂತ. ಒಳ್ಳೆಯ ಎಲ್ಲ ಗುಣಗಳು ಒಂದು ಕಡೆ ಕಲಿತಿದ್ದರೆ ಅದನ್ನು ಸತ್ವ ಅಂತ ಹೇಳೋದುಂಟು. ಅದರಿಂದ ಭಗವಂತನನ್ನು ಸತ್ವ ಅಂತ ಕರೆಯುವುದು. ಮೋಕ್ಷದಲ್ಲಿ ಈ ಮೂರು ಗುಣಗಳು ಇಲ್ಲ, ಜಡವಾದ ಪದಾರ್ಥಗಳು ಜೀವನದಲ್ಲಿ ಮೆತ್ತಿಕೊಳ್ಳಿರುವುದಿಲ್ಲ. ದೇವರಲ್ಲಿ ಎಲ್ಲಿಂದ ಬರಬೇಕು? ಭಗವಂತನಲ್ಲಿ ಇಲ್ಲವೇ ಇಲ್ಲ. ಅದರಿಂದ ಭಗವಂತನನ್ನು ಸತ್ವವಾನ್ ಕರೆಯುವುದು ಈ ಮೂರರಲ್ಲಿ ಒಂದುಳ್ಳವನು ಅಂತ ಅರ್ಥ ಅಲ್ಲ. ರಜಸ್ಸು ತಮಸ್ಸು ಇಲ್ಲದವನು ಅಂತ ಭಾಷ್ಯ ಬರೆದ್ರೆ, ಅನುವಾದ ಮಾಡಿದರೆ, ವ್ಯಾಖ್ಯಾನ ನೀಡಿದರೆ ಅದು ಪೂರಾ ತಪ್ಪು. ಮೋಕ್ಷದಲ್ಲಿ ಭಗವಂತನು ಸತ್ವ ಎನ್ನುವ ಗುಣದಲ್ಲಿ ಇರುವವನು ಅಲ್ಲ. ಮೋಕ್ಷಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಈ ಗುಣತ್ರಯಕ್ಕೂ. ದೇವರು ತ್ರಿಗುಣಾತೀತ ಹೇಳಿದದಕ್ಕೆ, ಭಗವಂತನು ಗುಣತ್ರಯ ವರ್ಜಿತನು, ನಿರ್ಗುಣನು ಅಂದರೆ ಅದು ಅರ್ಥ. ಈ ಪ್ರಾಕೃತವಾದ ಜೀವನದಲ್ಲಿ ಬದ್ಧತೆಗೆ ಕಾರಣವಾದ ಮೂರು ಗುಣಗಳು ಅವನಲ್ಲಿ ಇಲ್ಲ. ಅವನು ನಿತ್ಯ ಮುಕ್ತ. ಜೀವರೇ ಮೂರು ಗುಣದಿಂದ ಮುಕ್ತರನ್ನು ಹೇಳ್ತಾರೆ, ವಿಮುಕ್ತ ಅಂತ. ವಿಶೇಷವಾಗಿ ಮೂರು ಗುಣದ ಬಂಧನಕ್ಕೆ ಅವರು ಪಾತ್ರರಾಗುವುದಿಲ್ಲ, ಬಿಡುಗಡೆಗೆ ಯೋಗ್ಯರಾಗ್ತಾರೆ, ಹೊರಗೆ ಬರ್ತಾರೆ. ಅದನ್ನು ಏತಾನ್ ಗುಣಾನ್ ತ್ರೀನ್ ಅತೀತ್ಯ ಅಂತ ಸ್ಪಷ್ಟ ಹೇಳ್ತಾನೆ, ಮೂರನ್ನೂ ದಾಟಬೇಕು. ಇದನ್ನೇ ಕೃಷ್ಣ ಹೇಳಿದ್ದು ಮತ್ತೆ ಮತ್ತೆ, ನಿಸ್ತ್ರೈ ಗುಣ್ಯೋ ಭವ ಅರ್ಜುನ ಅಂತ. ನೀನು ಮೂರು ಗುಣಗಳು ಇಲ್ಲದವನು ಆಗಬೇಕು ಅಂತ. ನಿಸ್ತ್ರೈ ಗುಣ್ಯ, ತ್ರಿಗುಣಗಳು ಇಲ್ಲದವನು ಆಗಬೇಕು. ತ್ರಿಗುಣ ಇಲ್ಲ ಅಂತಾದರೆ ಮೂರೇ ಗುಣ ಇಲ್ಲ ಅಂತಾಯ್ತು. ಸತ್ವರಜಸ್ಸು ತಮಸ್ಸು ಅಂತ, ಮತ್ತೆ ಔದಾರ್ಯ ಶೀಲ ವೈಭವ ಅದೆಲ್ಲ ಉಂಟೇ ಉಂಟು. ಸದ್ಗುಣಗಳು ರಾಶಿ ಉಂಟೇ ಉಂಟು. ಬಂಧನಕ್ಕೆ ಯೋಗ್ಯವಾದ ಮೂಲದ್ರವ್ಯ ಅನಿಸಿಕೊಂಡ ಈ ಮೂರು ಗುಣಗಳು ಇಲ್ಲ. ಏಕಾಯನೋ ಸೋ ದ್ವಿಫಲ ಸ್ತ್ರಿಮೂಲ ಹೇಳಿದ ಮೂರು ಗುಣಗಳು ಇಲ್ಲ. ಅದು ಪ್ರಪಂಚಕ್ಕೆ ಸಂಬಂಧಪಟ್ಟ ಮೂರು ಗುಣಗಳು. ಅದನ್ನ ಸ್ಪಷ್ಟವಾಗಿ ಇಲ್ಲಿ ಮೂರು ಗುಣಗಳನ್ನು ದಾಟಿ ಅತಿತ್ಯತ್ರೈನ್, ಯಾರು ದೇಹಿ, ದೇಹವುಳ್ಳವನು ದಾಟಲಿಕ್ಕೆ. ದೇಹವುಳ್ಳವನು ಗುಣವನ್ನು ದಾಟುವುದು ಅಂದರೆ ದೇಹವನ್ನೇ ದಾಟುವುದು. ಯಾಕೆಂದರೆ ಈ ಮೂರು ಗುಣಗಳಿಗೆ ಒಂದು ಅಸಾಧಾರಣವಾದ ಲಕ್ಷಣ ಕೃಷ್ಣ ಹೇಳುತ್ತಾನೆ. ಅಂದರೆ ಅದರ ನಿಜವಾದ ಧರ್ಮ ದೇಹ ಸಮೋದ್ಭವಾನ್ನಂತ. ಗುಣತ್ರಯಗಳು ಏನು ಮಾಡುತ್ತವೆ ಕೇಳಿದರೆ, ದೇಹಗಳನ್ನು ಉದ್ಭವಿಸುತ್ತವೆ, ದೇಹಗಳನ್ನು ಸೃಷ್ಟಿಸುತ್ತವೆ, ಬಗೆ ಬಗೆಯ ದೇಹಗಳನ್ನು ಕೊಡುತ್ತವೆ. ದೇಹ ಬರಲಿಕ್ಕೆ ಕಾರಣವೇ ಗುಣತ್ರಯಗಳು. ಗುಣತ್ರಯಗಳನ್ನು ನಾವು ಪರಿತ್ಯಾಗ ಮಾಡಿದರೆ ಮತ್ತೆ ದೇಹ ಬರುವುದಿಲ್ಲ. ಈ ಸ್ಥೂಲ ದೇಹಕ್ಕೆ, ಬಹಳಷ್ಟು ಸ್ಥೂಲಗಳ ರಾಶಿಗೆ ಕಾರಣ ಗುಣತ್ರಯಗಳೇ. ಸತ್ವಗುಣವು ದೇಹವನ್ನು ಕೊಡುತ್ತದೆ, ಒಳ್ಳೆ ದೇಹವನ್ನು ಕೊಡುತ್ತದೆ. ಮನುಷ್ಯರಲ್ಲಿಯೂ ಜ್ಞಾನಪ್ರಚಾರವಾದ, ಜ್ಞಾನಪ್ರಧಾನವಾದ, ಪ್ರಚುರವಾದ ದೇಹವನ್ನು ಕೊಡುತ್ತದೆ. ಉತ್ತಮವಾದ ಆರೋಗ್ಯವಾದ ದೇಹವನ್ನು ಕೊಡುತ್ತದೆ. ಆಲಸ್ಯ ಇಲ್ಲದ, ಮತ್ಸರ ಇಲ್ಲದ, ಗುಣಪೂರ್ಣವಾದ ದೇಹವನ್ನು ಕೊಡುತ್ತದೆ. ರಾಜಸ ಗುಣಗಳು, ಒಳ್ಳೆಯ ವೈಭವವನ್ನು ಪಡೆಯುವ, ಅನೇಕ ಕರ್ಮ ಸಂಘಗಳಲ್ಲಿ ತೊಡಗಿಸುವ ಅಂತಹ ಸಾಮರ್ಥ್ಯ ಇರುವ ರಾಜನನ್ನೋ ಸೇವಕರನ್ನೋ ಮಂತ್ರಿಯನ್ನೋ ಸೇನಾಪತಿಯನ್ನೋ ಮಾಡುವಂತಹ ದೇಹಗಳನ್ನು ಕೊಡುತ್ತವೆ. ಬಹಳ ಚೆನ್ನಾಗಿರುತ್ತೆ ದೇಹಗಳು,
ಸೌಷ್ಠವವಾಗಿರುತ್ತದೆ. ಇಂತಹ ದೇಹಗಳನ್ನು ರಾಜಸ ಗುಣಗಳು ಕೊಡುತ್ತವೆ, ತಾಮಸ ಅದು ಹೀನ ಜಾತಿಗಳನ್ನು ಕೊಡುತ್ತದೆ, ಪ್ರಾಣಿ ಪಕ್ಷಿಗಳ ದೇಹಗಳನ್ನು ತಂದು ಕೊಡುತ್ತದೆ ಎಂದು ಹೇಳಿ ಆಗಿದೆ. ಅವನು ನಾನಾಯೋನಿ ಮೂಢಯೋನಿಷು ಜಾಯತೆ ಅಂತ ಹೇಳಿಕೊಂಡು ಅದು ಪ್ರವೃದ್ಧವಾದವನು ಅಂತ. ಅದು ಗುಣವೇ ಮಾಡುವಂಥದ್ದು. ಈ ಗುಣಗಳು ಮನುಷ್ಯನಿಗೆ ಜೀವನಿಗೆ ಬಗೆ ಬಗೆಯ ದೇಹಗಳನ್ನು ಉಂಟು ಮಾಡುತ್ತವೆ. ದೇಹವನ್ನು ಮತ್ತಷ್ಟು ಬರುವಂತೆ ಉದ್ಭವಿಸುವಂತೆ ಮಾಡುವುದು ಪುನರ್ಜನ್ಮಕ್ಕೆ ಕಾರಣವಾದದ್ದು. ಯಾವ ಕಾಲದಲ್ಲಿಯೂ ಕರ್ಮತಂತ್ರದಿಂದ ಬಿಡುಗಡೆ ಮಾಡಲಿಕ್ಕಾಗುವುದೇ ಇಲ್ಲ, ಭಗವದ್ ಅನುಗ್ರಹ ಇಲ್ಲದಿದ್ದರೆ. ಭಗವಂತನೇ ಕರ್ಮರಾಶಿಯಿಂದ ನಮ್ಮನ್ನು ಬಿಡುಗಡೆ ಮಾಡುವವನು, ಕೊಡುವವನು. ನಾವು ಕರ್ಮದಿಂದಲೇ ಕರ್ಮವನ್ನು ತೊಡಗಿಕೊಂಡು ಹೋಗ್ತೇವೆ ಎನ್ನುವುದು ಯಾವ ಕಾಲದಲ್ಲಿ ಆಗುವುದಿಲ್ಲ ಅಂತ. ಯಾವ ಗುಣದಲ್ಲಿ ನಿಂತವನಿಗೂ ಕರ್ಮದ ಸಂಘದಿಂದ ಪರಿಪೂರ್ಣವಾಗಿ ಜನ್ಮಾಂತರದ ಕಟ್ಟಿನಿಂದ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ. ದೇವರು ಮನ್ನಾ ಮಾಡಲೇಬೇಕು ಅಂತಾನೆ. ದೇವರು ದೇಹಗಳನ್ನೇ ಮನ್ನಾ ಮಾಡ್ತಾನೆ, ಜನ್ಮ ಜನ್ಮ ರಾಶಿಗಳನ್ನೇ ಭಗವಂತ ಇಲ್ಲ ಮಾಡಿಬಿಡ್ತಾನೆ. ಇಲ್ಲ ಮಾಡದೆ ನಾವು ಪ್ರತಿಯೊಂದನ್ನು ನಾವು ಮಾಡಿದ ಕರ್ಮವನ್ನು ಅನುಭವಿಸಿಯೇ ಮುಗಿಸಿಕೊಳ್ಳುತ್ತೇವೆ ಎನ್ನುವುದು ಸಾಧ್ಯವೇ ಇಲ್ಲದ ಮಾತು. ಅನ್ನು ಅನ್ನ ದೇಹ ಸಮದ್ಭವಾನ್ ಗುಡಾನ್ನತ್ರೀನ್ ಅತೀತ್ಯ ದೇಹಿ. ದೇಹಗಳನ್ನು ಹುಟ್ಟು ಮಾಡತಕ್ಕ ಈ ಗುಣತ್ರಯಗಳನ್ನೆಲ್ಲ ದೇಹದಲ್ಲಿಯೇ ಹೊತ್ತುಕೊಂಡು ತೆಗಿಬೇಕು, ಹೊರಗೆ ನಿಂತಾಗುವುದಿಲ್ಲ. ಅದಕ್ಕೆ ಮತ್ತೊಮ್ಮೆ ದೇಹಿ ಅಂದತ್ತು. ತೆಗೆಯುವವನು ಯಾರು ಕೇಳಿದ್ರು, ನೀವು ಒಂದ್ಸರ್ತಿ ಬಿಟ್ಟುಕೊಡಿ ನಮ್ಮನ್ನು, ಹೊರಗೆ ನಿಂತು ನಾವು ಇದನ್ನು ಎಲ್ಲ ಈ ಗುಣಗಳನ್ನೆಲ್ಲ ಹೊರಗೆ ಹಾಕಿ ಅದನ್ನು ಕತ್ತರಿ ಇಂದ ತೆಗೆದು ಹೊರಗಾಗ್ತೇವೆ ಅಂದರೆ ಆಗೋದಿಲ್ಲ ಅಂತ. ಒಳ್ಳೆಯದನ್ನು ಕೆಟ್ಟದ್ದನ್ನು, ಒಳ್ಳೆಯದನ್ನು ಹೊರಗಾಕುವುದನ್ನು ಕೆಟ್ಟದ್ದನ್ನು ಹೊರಗಾಕುವುದನ್ನು, ಒಳ್ಳೆಯದನ್ನು ಮೈಗೂಡಿಸುವುದನ್ನು ಕೆಟ್ಟದ್ದನ್ನು ಮೈಗೂಡಿಸಿಕೊಳ್ಳುವುದನ್ನು ದೇಹದಲ್ಲಿಯೇ ಮಾಡಬೇಕು, ಹೊರಗಿನಿಂದ ಮಾಡಲಿಕ್ಕೆ ಆಗುವುದಿಲ್ಲ. ನಮ್ಮ ಒಳಗಿನಿಂದ ಕೆಟ್ಟತನವನ್ನು ನಾವು ದೇಹ ಇದ್ದಾಗಲೇ ಹೊರಗಾಕಬೇಕು, ಹೊರತು ದೇಹದಿಂದ ಹೊರಗೋದ ನಂತರ ಹೋಯ್ತಲ್ಲ ಹೇಳಲಿಕ್ಕೆ ಆಗುವುದಿಲ್ಲ. ಇನ್ನೊಂದು ದೇಹ ಬಂದಿರ್ತದೆ, ಮತ್ತೊಂದು ಕಾಯ್ತದೆ. ಅಂದ ದೇಹಿ ಅಂದ ಸಾಧನೆ ನಡೆಯುವುದು ದೇಹದ ಮಾಧ್ಯಮದಲ್ಲಿಯೇ, ಎಚ್ಚರಗೊಳ್ಳಬೇಕಾದ ದೇಹದಲ್ಲಿಯೇ ಮಾಡ್ತಾ ಎಚ್ಚರಗೊಂಡು ಅಲ್ಲಿರತಕ್ಕಂಥ ದೋಷವನ್ನು ದೂರ ಮಾಡಲಿಕ್ಕೆ. ನಾವು ಆರೋಗ್ಯವನ್ನು ದೇಹದಲ್ಲಿ ಕಾಪಾಡಿಕೊಳ್ಳಿಕ್ಕೋಸ್ಕರ ದೇಹವನ್ನು ತೊರೆದು ಆಗುವುದಿಲ್ಲ. ಆರೋಗ್ಯ ಕಾಪಾಡಲಿಕ್ಕೆ ಒಂದ್ಸರ್ತಿ ದೇಹದಿಂದ ಹೊರಗೋಗ್ತೇನೆ, ಮತ್ತು ದೇಹವನ್ನು ಒಳ್ಳೆ ರೀತಿಯಿಂದ ತೊಳೆದು ಒಳ್ಳೆ ರೀತಿಯಿಂದ ಎಲ್ಲ ಅದರೊಳಗಿನ ಕರ್ಷ್ಮಲವನ್ನು ಹೊರಗೆ ಹಾಕಿ ಪರಿಪೂರ್ಣವಾಗಿ ಅದಕ್ಕೆ ಒಳ್ಳೆಯದನ್ನು ತುಂಬಿಸಿ ಮತ್ತೆ ಬರ್ತೇನೆಂದರೆ ಮತ್ತೆ ಇದರಲ್ಲಿ ಬರಲಿಕ್ಕೆ ಆಗುವುದಿಲ್ಲ. ಇನ್ಯಾವುದೋ ದೇಹ ಬಂದಿರಬೇಕು, ಹೋಗ್ತದೆ. ಅಂದ ದೇಹ ಒಳಗೆ ಜೀವ ಇದ್ದುಕೊಂಡೇ ದೇಹದಲ್ಲಿ ಬಂದಿರತಕ್ಕಂಥ ದೋಷಗಳಿಗೆಲ್ಲ ಮದ್ದು ಹಾಕಿ ಅದನ್ನು ಹೊರಗೆ ಓಡಿಸಿ ಒಳ್ಳೆಯ ಗುಣಗಳನ್ನೆಲ್ಲ ಕಸಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಗುಣಗಳ ಕಸಿಯಾಗಬೇಕು, ದೋಷಗಳು ವಾಸಿಯಾಗಬೇಕು, ಆ ರೀತಿಯಾಗಿ ಬದುಕಬೇಕು ಅಂತ. ಅಂದ ದೇಹ ದೇಹಿ ಅಂತ ಹೇಳಲಿಕ್ಕೆ ಕಾರಣ ಬಹಳ ಸುಂದರವಾದ ವಿಶೇಷಣ ಗರ್ಭಿತವಾದದ್ದು ವಾಕ್ಯ. ದೇಹ ಇದ್ದಾಗಲೇ ಅದರೊಳಗಿದ್ದುಕೊಂಡೇ ಜೀವಿ ತನ್ನ ಸುತ್ತಮುತ್ತಲೂ ಮೆತ್ತಿಕೊಂಡಿರುವ ಗುಣತ್ರಯದ ಪ್ರಭಾವಗಳನ್ನು, ಗುಣತ್ರಯದ ಸಂಪರ್ಕಗಳನ್ನು ಕಳಚಿ ಹಾಕಲಿಕ್ಕೆ ನೋಡಬೇಕು. ಅದು ಬಹಳ ಭಯಾನಕವಾದಂತಹ ಸಂಪರ್ಕ ಅಂತಾರೆ. ಸುಮ್ಮನೆ ಅಲ್ಲ, ಇರಲಿ ಪರವಾಗಿಲ್ಲ, ಅದು ಮೈಯಲ್ಲಿ ರೋಮಗಳು ಉಂಟಿದಂತೆ ಇರ್ತದೆ, ಅದರ ಪಾಡಿಗೆ ಕತ್ತರಿಸಬೇಕು ಅಂತ ಕೆಲವರು, ಉಗುರು ಬೆಳೆಸಿದ್ರು ಪರವಾಗಿಲ್ಲ ಅಂತ ಕೆಲವರು, ಬೆಳೆಸಿದರೇನು ಬೋಳಿಸಿದರೇನು ಇರ್ತದೆ ಅದರ ಪಾಡಿಗೆ ಅಂದರೆ ಆಗುವುದಿಲ್ಲ ಅಂತ. ಇದು ಇನ್ನೊಂದು ದೇಹವನ್ನು ಕೊಡಲು ಸಮರ್ಥ ಆಗ್ತದೆ, ದೇಹದ ಪರಂಪರೆಯನ್ನು ಕೊಡಲು ಸಮರ್ಥವಾದ ಗುಣತ್ರಯಗಳು. ಸ್ವಲ್ಪ ಏರುಪೇರಾದರೂ ಪರವಾಗಿಲ್ಲ ಅಂತ, ಅದು ತಮ್ಮ ಅಂಕೆಯಲ್ಲಿ ಸಿಗದೇ ಇದ್ದಾಗ ಇದು ರಾಶಿ ದೇಹಗಳನ್ನು ನಮ್ಮ ಮುಂದೆ ಆಗ್ತದೆ. ದೇಹ ಸಮದ್ಭವ ಅಂತ ಹೇಳಿದ ಅದಕ್ಕೆ, ಇದು ನಮ್ಮನ್ನು ಸುಮ್ಮನೆ ಇಡಲಿಕ್ಕೆ ಬಿಡುವುದಿಲ್ಲ ಅಂತ. ಇದು ನಮ್ಮನ್ನು ಮತ್ತೊಮ್ಮೆ ಇನ್ನೊಂದು ದೇಹದಲ್ಲಿ ಉರುಳುವಂತೆ ಮಾಡ್ತದೆ, ಅಲ್ಲಿಂದ ಮತ್ತೊಂದು ದೇಹಕ್ಕೆ ತೆರಳುವಂತೆ ಮಾಡ್ತದೆ, ಮತ್ತು ಯಾವತ್ತು ಅದರ ಒಟ್ಟಿಗೆ ನಾವು ಸಹ ಇರುವಂತೆ ಮಾಡ್ತದೆ, ಹೊರಟು ಬರಲಿಕ್ಕೆ ಆಗುವುದಿಲ್ಲ ಅಂತ. ಅದಕ್ಕೋಸ್ಕರ ದೇಹದ ರಾಶಿಗಳನ್ನು ಕೊಡುವ ಗುಣತ್ರಯಗಳನ್ನು ನೀನು ಬಿಟ್ಟುಕೊಡಬೇಕು. ದೇಹ ಬಂದರೆ ಏನಾಯ್ತಯ್ಯ? ದೇಹ ಬಂದರೆ ಒಳ್ಳೆಯದಲ್ವಾ? ಒಂದು ಮನೆ ಹೆಚ್ಚು ಸಿಕ್ಕಿದಾಗ ಆಗಲಿಲ್ವೋ ಅಂತಾರೆ. ರಾಶಿ ದೇಹಗಳು ಸಿಗ್ತದೆ ಅಂದರೆ ಪೂರಾ ವಿಶ್ವ ತುಂಬ ನಮ್ಮದೇ ಮನೆ ಆಗುತ್ತೆ ಆಗ. ಮರಮಟ್ಟುಗಳಾದರೂ ನಾವೇ, ಹಕ್ಕಿ ಪ್ರಾಣಿಗಳಾದರೂ ನಾವೇ, ಕ್ರಿಮಿ ಕೀಟಗಳಾದರೂ ನಾವೇ, ನೋಡಿ ಎಲ್ಲ ಕಡೆಯಲ್ಲಿ ನಾವಿದ್ದೇವೆ. ಮತ್ತೇನು, ಜೀವರಾಶಿಗಳಿಗೆ ಮನೆ ಹೆಚ್ಚಾದರೆ ತಪ್ಪಿ ಯಾಕೆ? ದೇಹ ಹೆಚ್ಚು ಬಂದರೆ ನೀವ್ಯಾಕೆ ಕೊರಗ್ತೀರಿ? ಬಗೆ ಬಗೆಯ ದೇಹಗಳು ಬರಲಿ ಅಂತೇವೆ ನಾವು. ವಿಶ್ವದಲ್ಲಿ ಎಲ್ಲವನ್ನು ನೋಡಬೇಕು, ಎಲ್ಲವನ್ನು ಅನುಭವಿಸಬೇಕು. ಆದ್ದರಿಂದ ಪ್ರಾಣಿ ಪಕ್ಷಿಗಳ ದೇಹಗಳು ಬರಲಿ, ಹೇಗಾಗುತ್ತೆ ನೋಡಬೇಕು, ಮರಮಟ್ಟುಗಳಾಗಿ ನಿಲ್ಲುವ ಅನಿಸುತ್ತೆ. ಅದು ಯಾವಾಗ? ಮನುಷ್ಯನಾಗಿ ದೂರದಲ್ಲಿ ನಿಂತಾಗ.
ಅವುಗಳಾದಾಗ ಕೇಳಬೇಕು. ಪ್ರಾಣಿ ಪಕ್ಷಿಗಳಾದಾಗ ಅವುಗಳಿಗೆ ಹಸಿವು ಬಾಯಾರಿಕೆ ಆದಾಗ ಹಸಿವು ಬಾಯಾರಿಕೆ ಆಯಿತು ಅಂತ ಹೇಳುವಂತಿಲ್ಲ, ಕೇಳುವಂತಿಲ್ಲ, ತೆರಳುವಂತಿಲ್ಲ, ಹೋಗುವಂತಿಲ್ಲ. ಗೊತ್ತಿಲ್ಲ, ಹೋಗಬೇಕು ಅಂದರೆ ಹೊರಟಾಗ ನೀರು ಸಿಗದಿದ್ದರೆ ಅಲ್ಲಿಗೆ ಸಾಯ್ತದೆ, ಅವಸಾನ ಹೇಗೆ ಗೊತ್ತಿಲ್ಲ. ಎಂಥ ಭಯಾನಕವಾದ ನೋವು ಇರುತ್ತೆ, ಸಂಕಟ ಇರುತ್ತೆ. ಜೀವ ಅಂದ ತಕ್ಷಣ ನೋವಿಗೆ ಸುಖಕ್ಕೆ ಯಾವತ್ತೂ ಹೇಗಿದ್ದರೂ ಒಂದೇ ಲೆಕ್ಕಪಾತ್ರವ, ಅದು ಸರಿಯೇ. ಹರಿಯುತ್ತಿರುವ ಹಾವಿನ ಅಥವಾ ಇನ್ಯಾವುದೋ ಒಂದು ಪ್ರಾಣಿಯ ಕಾಲು ಕತ್ತರಿಸಿದ್ರು ತುಂಡರಿಸಿದ್ರು, ಮನುಷ್ಯನ ಕಾಲು ಕತ್ತರಿಸಿದಾಗ ಮನುಷ್ಯನಿಗೇನು ನೋವಾಗುತ್ತೋ ಆ ಜೀವಿಗೆ, ಅದೇ ನೋವು, ಅದಕ್ಕೂ ಸಮಾನ, ಅದರಲ್ಲೇನಿಲ್ಲ. ಹಾಗಾಗಿ ಆ ನೋವು ಸಂಕಟ ಹಸಿವು ಬಾಯಾರಿಕೆಗಳದ್ದು ಯಾವ ಯೋನಿಗಳಲ್ಲಿಯೂ ಸಮಾನ, ಅದು ನಿತ್ಯ. ಹಸಿವು ಬಾಯಾರಿಕೆ ನಿತ್ಯ, ಮುಪ್ಪು ರೋಗಗಳು ನಿತ್ಯ, ಅದನ್ನು ತಪ್ಪಿಸುವಂತಿಲ್ಲ. ಅದಕ್ಕೆ ಹೇಳಿದ್ದ, ಪರಿಚಯ ಮಾಡಿದ, ದೇಹದ ಧರ್ಮಗಳು ಹೇಗಿದೆ ಅಂತ ಬಹಳ ಚೆನ್ನಾಗಿ. ಜನ್ಮ ಮೃತ್ಯು ಜರಾ ದುಃಖೈಹಿ ಅಂದಾನೆ, ದೇಹಗಳು ವಾಸಿ ನಮಗೆ ಬರಲಿ, ಒಂದು ಕಳೆದರೆ ಇನ್ನೊಂದು ದೇಹ ಅಳುತ್ತೇವೇನು ನಾವು. ಬಾಲ್ಯದ ದೇಹ ಹೊರಟು ಹೋದಾಗ, ಯೌವನದ ದೇಹ ಬಂದಾಗ ಖುಷಿ ಪಟ್ಟೆವು, ಹೆಮ್ಮೆ ಪಟ್ಟೆವು. ಹಾಗೆಯೇ ಸಣ್ಣ ಮಗು ನಿಂತಾಗ ಹೇಳುತ್ತದೆ, ಆ ನನಗೂ ಒಳ್ಳೆಯ ಬಿಳಿ ಮೀಸೆ ಬರಬೇಕು, ಬಿಳಿ ಗಡ್ಡ ಬರಬೇಕು, ಬಿಳಿ ತಲೆ ಆಗಬೇಕು, ಇದೆಂಥದ್ದು ಕಪ್ಪು ಹೇಳುತ್ತದೆ. ಅದು ಕಪ್ಪನ್ನು ಹೇಸಿಗೆ ಹೇಳುತ್ತದೆ, ಬಿಳಿ ಚಂದ ಹೇಳ್ತದೆ. ಅದೇ ಮುದುಕ ಕೇಳುತ್ತಿರುವವ ಅವನು ನೆಗಾಡ್ತಾ ಇರ್ತಾನೆ, ಅಯ್ಯೋ ಪಾಪ ಇದು ಗೊತ್ತಿಲ್ಲ ಅಂತ. ಅದು ನಾನು ಮುದುಕ ಆಗಬೇಕು ಹೇಳ್ತದೆ, ಖುಷಿ ಆಗ್ತದೆ, ನಾನು ಮುದುಕಿ ಆಗಬೇಕು, ನಾನು ಮುದುಕ ಆಗಬೇಕು, ನಾನು ಯಾವಾಗ ಮುದುಕಿ ಆಗುವುದು ಕೇಳ್ತದೆ. ಅದು ಗೊತ್ತಿಲ್ಲ, ಅದು ಬಾಲ್ಯದಲ್ಲಿ ಇದ್ದದಕ್ಕೆ ಮುದುಕ ಆಗಬೇಕು ಆಸೆ. ಮುದುಕನ ಹತ್ರ ಕೇಳಬೇಕು ನೀನೇನಾಗುವ ಆಸೆ ಅಂತ, ಅವ ಹೇಳಿದ ಯುವಕನಾಗಬೇಕು ಅಂತ. ಅದಾಗತ್ತೋ ಸಾಧ್ಯ ಇಲ್ಲ. ಅಂದ ದೇಹ ಇನ್ನೊಂದು ಬಂದಾಗ ಸಂತೋಷ ಪಡ್ತೇವೆ, ಬರಬೇಕು ಅಂತ. ಮೊದಲು ದೇಹಗಳು ಬದಲಾದಾಗ ನಾವು ಅಳುವುದಿಲ್ಲ, ಯಾಕೆ ಅಂದರೆ ನಮ್ಮ ಕೈಯಲ್ಲೇ ಉಂಟು ಅಂತ. ಮುಂದೆ ಅಳಬೇಕು ಯಾಕೆ ಅಂದರೆ ಯಾವ ದೇಹ ಬರುತ್ತೆ ಗೊತ್ತಿಲ್ಲ. ಅದು ಮುದುಕ ಅಳುವುದು ಯಾಕೆ ಕೇಳಿದರೆ, ಅವನು ಮಗುವಾಗಿ ಬರ್ತಾನೆ ಯಾರು ಹೇಳಿದ್ದು, ಅವನು ಮರವಾಗಿ ಬಂದರೆ, ಪ್ರಾಣಿಯಾಗಿ ನಿಂತರೆ, ಕ್ರಿಮಿಕೀಟಗಳಾಗಿ ಬಂದರೆ ಕೊಂದಾಗ್ತಾರೆ ಅವನನ್ನು. ಬಂದ ತಕ್ಷಣ ಕೈ ಚಪ್ಪಾಳೆ ತರ್ತಾರೆ, ಆ ಮುಗಿಯಿತು ಅಂತ, ಅವಸ್ಥೆ ಹೋಯಿತು ಹೇಳ್ತಾರೆ. ಸಿಕ್ಕಿದರೆ ಒಂದು ಸರ್ತಿ ಸಿಗುವುದಿಲ್ಲ, ಹಾರಿಕೊಂಡೋಯಿತು ಎನ್ನುವ, ಇನ್ನೊಂದು ಸರ್ತಿ ಹೊಡೆದು ಬಿಡ್ತಾರೆ. ಅಥವಾ ಇವತ್ತು ಬಂದಿದೆ ವಿದ್ಯುತ್ ಸ್ಪರ್ಶ ನೋಡಿ, ಅಂತಹ ಸಣ್ಣ ಗಾತ್ರದ ಪ್ರಾಣಿಗೂ ನಾವು ವಿದ್ಯುತ್ ಆಘಾತದಿಂದ ಕೊಲ್ತೇವೆ. ಹಾಗಾದರೆ ದೇವರು ನಮ್ಮನ್ನು ಎಷ್ಟು ಸರ್ತಿ ವಿದ್ಯುತ್ ಆಘಾತಕ್ಕೆ ಒಳಪಡಿಸುವುದಿಲ್ಲ. ಯೋಚನೆಗೆ ಬಿಟ್ಟದ್ದು ಜೀವನ ಸಾಮ್ರಾಜ್ಯದಲ್ಲಿ, ನಮ್ಮ ಬದುಕಿನ ವೈಭವದಲ್ಲಿ ನಾವೆಂಥ ಹೆಡ್ಡರು ದಡ್ಡರು ಆಗುವುದಿಲ್ಲ. ಇದೇ ಕರ್ಮತಂತ್ರ ಕೃಷ್ಣ ಹೇಳಿದ, ಮುಗಿಯುತ್ತೋ ಕೇಳಿದ ಕತೆ, ನಿನ್ನದು ಕತೆ ಮುಗಿಯುವುದಿಲ್ಲ ಅಂತ. ದಿನಕ್ಕೆ 100 ಸೊಳ್ಳೆಗಳನ್ನು ಒಂದೊಮ್ಮೆ ವಿದ್ಯುತ್ ಆಘಾತದಿಂದ ಕೊಲ್ತಾನೆ ಅಂತಾದರೆ ಇವನು ಎಷ್ಟು ಸರ್ತಿ ಬಂದು ಸಾಯಲಿಕ್ಕಿಲ್ಲ, ಮತ್ತೆ ಓಡಿಸುವುದು ಹೇಗಿರಿ ಅಂತ ನೀವು ಕೇಳಬಹುದು. ಅದು ನನ್ನನ್ನಲ್ಲ, ಧರ್ಮಶಾಸ್ತ್ರಜ್ಞರನ್ನು ಕೇಳಬೇಕು ವಾಸ್ತವವಾಗಿ. ಅಲ್ಲ, ಸೃಷ್ಟಿ ಮಾಡಿಸಿಕೊಂಡದ್ದು ಯಾಕೆ ಅಂತ ಅವರೇ ಪ್ರಶ್ನೆ ಹಾಕಿಬಿಡ್ತಾರೆ. ಮತ್ತೆ ಮಾತಾಡುವ ಹಾಗಿಲ್ಲ. ಒಂದು ಕಾಲದಲ್ಲಿ ಮನೆ ಮನೆಯಲ್ಲಿ ಯಜ್ಞಯಾಗಗಳು ನಿರಂತರ ನಡೆಯುತ್ತಿರುವಾಗ ಹೋಮ ಧೂಮದಿಂದ ಒಂದು ಕ್ರಿಮಿಕೀಟಗಳು ಒಳಗೆ ಬರಲಿ, ಬೆರಣಿಯ ಬೆರಣಿ ಅಂದರೆ ಸೆಗಣಿ ತಟ್ಟಿದ ಒಣಗಿದ ವಸ್ತು, ಅದರ ವಾಸನೆಯಲ್ಲಿ ಯಾವುದೂ ಒಳಗೆ ಕೂತ್ಕೊಳ್ತಿರಲಿಲ್ಲ, ನಮ್ಮ ಒಳಗೂ ಕೂತ್ಕೊಳ್ತಿರಲಿಲ್ಲ. ಯಾಕೆ, ಸಕಲ ದೇವತೆಗಳ ಅಭಿಮನ್ಯಮಾನವಾದ ಗೋವಿನ ವಸ್ತು ಅದು. ಆ ಗೋವಿನ ಮಲಮೂತ್ರದಲ್ಲಿ ಲಕ್ಷ್ಮಿ ನಿರಂತರ ಕೂತಿದ್ದಾಳೆ. ನಾನು ಆವತ್ತು ಹೇಳಿದ್ದೇನೆ, ದುಡ್ಡು ಬೇಕು ಹೇಳುವವ ಎಲ್ಲ ಕೋಣೆಯಲ್ಲಿ ಸೆಗಣಿಯ ಉಂಡೆ ಇಡಬೇಕು ಅಂತ. ಶುದ್ಧವಾದದ್ದು, ದಾರಿಯಲ್ಲಿ ಸಿಗೋ ಯಾವುದರದ್ದೋ ಎಲ್ಲ ಅಲ್ಲ, ಶುದ್ಧವಾದ ದನದ, ದನ ಜಾತಿಯ ದನದ ಆ ಸೊತ್ತನ್ನು ತಂದು ಮನೆಯಲ್ಲಿ ಸುತ್ತ ಇಟ್ಟರೆ ಎಲ್ಲ ಕಡೆಯಲ್ಲಿ ತಾಮಿ ಹೋ ಪಕ್ವ ಯೇ ಶ್ರೀಯಂ ಅಂತ ಮಂತ್ರ ಹೇಳಬೇಕಾಗಿಲ್ಲ. ಮತ್ತೆ ನಾನು ಆ ಲಕ್ಷ್ಮಿಯನ್ನು ಕರೆದಿದ್ದೇನೆ ಹೇಳಬೇಕಾಗಿಲ್ಲ, ಕರೆದಾಯಿತು ಅಂತ ಅರ್ಥ. ಅದು ಯಾರು ಒಪ್ಪಿಕೊಳ್ಳುತ್ತಾರೆ? ಸೆಗಣಿ ಮುಟ್ಟಿ ಮೈ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಮಾತ್ರ ಸ್ನಾನ, ಇಲ್ಲಾದರೆ ಇಲ್ಲ. ನಂದೋದ್ವಾರಾಂ ದುರಾದರ್ಶ ನಿತ್ಯಪುಷ್ಟಾಂಗರೀಷಿಣೀಂ, ಅದು ಲಕ್ಷ್ಮಿಯ ಅದ್ಭುತವಾದಂತಹ ಒಂದು ಶುದ್ಧವಾದಂತಹ ದೇಹ ಪ್ರತೀಕ. ದೇಹ ಅಂತ ಹೇಳಿದರೆ ನಿಮಗೆ ಸಂಶಯ ಬರಬಹುದು, ದೇವರ ಪ್ರತೀಕ ಅಂತ ಅರ್ಥ. ಪ್ರತೀಕ ಅದು, ಲಕ್ಷ್ಮಿಯ ಪ್ರತೀಕ. ಆ ಪ್ರತೀಕವನ್ನು ನಾವು ಮುಟ್ಟುವುದು, ನಾವು ಮೈಯಲ್ಲಿ ಹೊತ್ತುಕೊಳ್ಳುವುದು ಅಂದರೆ ಅದ್ಭುತವಾದಂತಹ ಆರೋಗ್ಯ, ಅದ್ಭುತವಾದಂತಹ ಜ್ಞಾನ, ಅದ್ಭುತವಾದಂತಹ ಸಂಪತ್ತು. ಯಾರಿಗೆ ಗೊತ್ತಾಗತ್ತೆ? ಎಲ್ಲಿ ಬರಿಬೇಕು ಈ ಕರ್ಮ ಸಮೀಕ್ಷೆಯನ್ನು? ಅರ್ಥ ಆಗಬೇಕಲ್ಲ ಜನಕ್ಕೆ, ಅರ್ಥವೇ ಆಗುವುದಿಲ್ಲ. ಹಾಗೆ ಬಹಳ ಸುಂದರವಾಗಿ ಹೇಳಿದ್ದಾನೆ, ದೇಹ ಇನ್ನೊಂದು ಬರಲಿ ಅಂದಾಗ ಅದರ ಅವಸ್ಥೆ ಗೊತ್ತಿಲ್ಲ. ಎಷ್ಟೋ ಜನ ಆ ದೇಹದ ನಾಶಕ್ಕೆ ಕಾಯ್ತಾ ಇರ್ತಾರೆ. ಕ್ರಿಮಿಕೀಟಗಳಾಗಿ ಹುಟ್ಟುವುದರಿಂದ ಬದುಕು ನಶ್ವರ ಅನಿಸಿಕೊಳ್ಳುತ್ತದೆ.
ಅದನ್ನು ದೇಹ ಬರುವುದು ಚಂದ ಇಲ್ಲ. ಗುಣತ್ರಯದ ಪ್ರಭಾವದಿಂದ ನಾವು ಪಡೆಯುವ ಸತ್ವಗುಣದ ಪ್ರಭಾವದಿಂದಲೇ ಪಡೀಲಿ. ಇನ್ನೊಂದು ಉತ್ತಮ ದೇಹ ಬರ್ತದೆ ಇಟ್ಟುಕೊಳ್ಳುವ ಆಯ್ತಲ್ಲ. ಉತ್ತಮ ದೇಹ ಬಂದರೂ ಸುತ್ತಮುತ್ತಲು ನಿಂತವರು ನಮ್ಮನ್ನು ತಿಂದು ಹಾಕ್ತಾರೆ, ಏನು ಮಾಡ್ತೀರಿ? ಉತ್ತಮವಾದ ವಸ್ತುವಿಗೆ 100 ಜನರ ಕಣ್ಣಿರ್ತದೆ, 1000 ಜನರು ಕೈ ಹಾಕ್ತಾರೆ, 100,000 ಜನ ಅದನ್ನು ತುಳಿಲಿಕ್ಕೆ ನೋಡ್ತಾರೆ, ಮೇಲಕ್ಕೆ ಬರಲಿಕ್ಕೆ ಬಿಡುವುದಿಲ್ಲ, ಏನು ಮಾಡ್ತೀರಿ? ಅದನ್ನು ನೋಡಿ, ಕಳೆಯ ಗಿಡಗಳು ಹೆಚ್ಚು ಬೆಳೀತಾವೆ, ಬೇಕಾದ ಬೆಳೆಯ ಗಿಡಗಳು ಬಹಳ ಕಡಿಮೆ ಬೆಳೀತವೆ. ಅದನ್ನು ಬೆಳೆಸಬೇಕು, ಕಷ್ಟಪಡಬೇಕು. ಅಂಗಳದಲ್ಲಿ ಹೆಚ್ಚು ಬೆಳೆದಿದ್ದ ಗಿಡಗಳು ಈ ಮಳೆ ಬಂದಾಗ ಚಿಗಿರುಗೊಳ್ಳುತ್ತವೆ. ನಾವು ಬಿತ್ತಿಲ್ಲ, ಬೀಜ ಎಲ್ಲಿಂದ ಬಂತೋ ಗೊತ್ತಿಲ್ಲ. ಬಿತ್ತಿದ ಬೀಜಗಳು ಮೊಳಕೆ ಒಳಿಯುವುದಿಲ್ಲ, ಬರುವುದಿಲ್ಲ. ತುಳಿಸಿ ಬೇಡಿಸಬೇಕಾದ್ರೆ ಕಷ್ಟಪಡಬೇಕು, ಬಿಲ್ಲುವನ್ನು ದೊಡ್ಡದು ಮಾಡಬೇಕಾದ್ರೆ ಒದ್ದಾಡಬೇಕು. ಜೀವನ ಪೂರ್ತಿ ಹೇಗಿರುತ್ತೆ? ನಮ್ಮ ಕಸುವು ಹೇಗಿರುತ್ತೆ? ಇದೇ ಹೇಳಿದರು, ಕಸವೆಚ್ಚು ಬೆಳೆಯುತ್ತೆ, ಹಾಗೆ ನಾವು ಇದ್ದೇವೆ ಅಂತ. ಅದನ್ನು ಮುಂದಿನ ದೇಹ ಎಷ್ಟು ಚೆನ್ನಾಗಿ ನಮಗೆ ಬಂದರೂ ಆ ದೇಹದ ಕೆಲಸ ಆಗುವುದಿಲ್ಲ. ಒಳ್ಳೆಯ ಜನರಿಗೆ ಬದುಕಲಿಕ್ಕೆ ಜನ ಬಿಡುವುದಿಲ್ಲ ಯಾವ ಕಾಲಕ್ಕೂ. ನೋಡಿ, ಋಷಿಗಳು, ನಾವು ಋಷಿಗಳಾಗ್ತೇವೆ, ಕಾಡಿನಲ್ಲಿ ಕೂತ್ಕೊಳ್ಳೋದು. ಕಾಡಿನಲ್ಲಿ ಋಷಿಗಳಿಗೂ ಅದಕ್ಕಿಂತ ಜೋರಾದ ವಿರೋಧಿಗಳಿದ್ದಾರೆ. ಲೋಕದಲ್ಲಿ ಒಳ್ಳೆ ಒಳ್ಳೆಯ ರಾಕ್ಷಸರಂಥವ್ರು ಮಾತ್ರ ಇರುವುದು ಒಳ್ಳೆಯವರಿಗೆ, ಕಾಡಿನಲ್ಲಿ ನಿಜ ರಾಕ್ಷಸರೇ ಇರ್ತಾರೆ. ಎಲ್ಲಿ ಹೋದರೂ ಬಿಡುವುದಿಲ್ಲ, ವಿರೋಧಿಗಳು ಜಾಸ್ತಿ. ಅಸುರಾಹ ಬಹಳ ಅಯಸ್ಮಾತ್ ಅದು ಕೇಳಿ, ಇಡೀ ತಂತ್ರದಲ್ಲಿಯೇ ವಿಶ್ವದಲ್ಲಿಯೇ ಕೆಟ್ಟ ಶಕ್ತಿಗಳೇ ಜಾಸ್ತಿ, ವಿರೋಧ ಅಂಶವೇ ಹೆಚ್ಚು. ಅದನ್ನ ಎಂತಹ ಒಳ್ಳೆಯ ದೇಹವನ್ನು ಪಡೆದರೂ ಸಾಧನೆ ಮಾಡುವುದು ಮತ್ತಷ್ಟಕ್ಕಷ್ಟೇ. ಸರಿ, ವಿರೋಧಿಗಳೊಟ್ಟಿಗೆ ವಿರೋಧಿಸುವ ವಿರೋಧವೇ ಬದುಕಾಯಿತು. ಬದುಕಿನ ಉದ್ದಕ್ಕೆ ವಿರೋಧಿಸುವುದರಲ್ಲೇ ಅವನದು ಶಕ್ತಿ ಮುಗಿದೋಗುತ್ತೆ, ಅಲ್ಲಿಗಾಯಿತು. ಅದು ರಾಜಸ, ವಿರೋಧದೊಟ್ಟಿಗೆ ಸೆಣಸಾಟವೇ ಒಂದು ದೊಡ್ಡ ರಾಜಸವಾದ ಬದುಕಾಗುತ್ತೆ. ಸಾತ್ವಿಕನಾಗಿ ಹುಟ್ಟಿದವ ರಾಜಸನಾಗಿ ಸತ್ತ, ಮತ್ತೆ ರಾಜಸನಾಗಿ ಹುಡ್ತಾನೆ, ಮತ್ತೆ ತಾಮಸನಾಗಿ ಹೋಗ್ತಾನೆ, ಮುಗಿತು. ಎಲ್ಲಿ ಅದನ್ನು ಹುಟ್ಟನ್ನು ಬಯಸುವುದೇ ಬಹಳ ಕಷ್ಟತ್ತು. ಸತ್ವವನ್ನು ಉಳಿಸಿಕೊಳ್ಳುವಂತೆ ಮತ್ತೆ ಬರಲಿಕ್ಕೆ ಆಗುವುದಿಲ್ಲ ಅಂತಾನೆ. ಪೃಥ್ವೀಗತ ಯೌವನ ಅಂತ ವ್ಯಾಸರು ಕರೆದು ಬಿಟ್ಟಿದ್ದಾರೆ. ಈ ನೆಲ ತನ್ನ ಯುವ ಶಕ್ತಿಯನ್ನು ಕಳ್ಕೊಂಡಿದೆ. ಯಾವುದೇ ರೀತಿಯಾದ ಧಿಮಂತಿಕೆ, ಸ್ವಂತಿಕೆ, ಪ್ರಾಮಾಣಿಕತೆ ಇಲ್ಲ ಇಲ್ಲ ಅಂದಿದ್ದಾನೆ. ಅದು ನೀ ನೆಲದಲ್ಲಿ ಮತ್ತೆ ಹುಟ್ಟಬೇಕೆನ್ನುವ ಬಯಕೆಯೇ ಅದು ತೀರಾ ಹಾಳು ಅಂತ. ಅದಕ್ಕೆ ಜನ್ಮ ದುಃಖ, ಜನ್ಮ ಮೃತ್ಯು ಜರಾ ದುಃಖೈಹಿ, ದೇಹದ ಧರ್ಮಗಳ ಒಂದು ಬಹಳ ಶುದ್ಧವಾದ ಚಿತ್ರ ನಮ್ಗೆ ಕೊಡ್ತಾನೆ. ಹುಟ್ಟುವೆ ಒಂದು ಭಯಾನಕ, ಹುಟ್ಟಿದರೆ ಹುಟ್ಟು ಪಡೆದವರಿಗೆ ಸಂಭ್ರಮ ಆಗುವುದಿಲ್ಲ, ಉತರರಿಗೆ ಸಂಭ್ರಮ. ಅವರೇನೋ ಋಣಬಾಧೆ ಪರಿಹಾರಕ್ಕೂ ಅಂತಾರೇನೋ, ಇನ್ನೇನಕ್ಕೋ ಆಟಕ್ಕೊಂದು ವಸ್ತುವಾಯಿತು ಅಂತ ತಿಳ್ಕೊಳ್ತಾರೇನೋ, ಅದು ಹೇಳಿಕೆಗೊಂದು ಜನ ಆಯಿತು ಅಂತ ಹೇಳ್ತಾರೋ, ಅವರ ಸೊತ್ತಿಗೊಂದು ವ್ಯಕ್ತಿ ಅಂತ ಪ್ರತಿನಿಧಿ ಅಂತ ಹೇಳ್ತಾರೋ, ಯಾವುದೋ ಒಂದು ಮನೆಯಲ್ಲಿ ನಿಂತ ತಮಗೆ ಹುಟ್ಟಿದ ಒಂದು ಬೆಳ್ಚಪ್ಪ ತಿಳ್ಕೊಳ್ತಾರೆ, ಮತ್ತೇನು ಅಷ್ಟೇ, ಇನ್ನೇನು ಅಲ್ಲ. ಅದು ಹುಡುಗಿ ಆದರೇನು, ಹುಡುಗ ಆದರೇನು, ಸೊತ್ತಿನ ಮುಂದರಿಕೆಯನ್ನು ನೆಲೆಯಲ್ಲಿ ಮಾತಾಡಿಕೊಳ್ಳುತ್ತಾರೆ, ಅದರ ಆಚೆಗೇನಿಲ್ಲ ಅಂದ. ಅವರಿಗೆ ಸಂಭ್ರಮ ಆಗುವುದು. ಹುಟ್ಟಿದ ಜೀವಕ್ಕೆ ಕೇಳುವ, ಎಲ್ಲಿ ಬಂದೆ ಗೊತ್ತಿಲ್ಲ, ಯಾಕೆ ಬಂದೆ ಗೊತ್ತಿಲ್ಲ, ಹೇಗೆ ಬಂದೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಇವರೆಲ್ಲ ಯಾರು ಅದು ಗೊತ್ತಿಲ್ಲ, ಏನು ಇವ್ರಿಗೆ ಕೊಡಬೇಕು, ಏನು ಪಡಿಬೇಕು ಗೊತ್ತಿಲ್ಲ. ಅವರು ಕೊಟ್ಟದ್ದೇ ಇವನ ಋಣ, ಇವನು ಕೊಟ್ಟದ್ದೇ ಅವರಿಗೆ ವಾಸಿ ಅಷ್ಟೇ, ಅರ್ಥ ಆಗುವುದಿಲ್ಲ. ಯಾಕಾಗಿ ಬದುಕಬೇಕು ಇವರೊಟ್ಟಿಗೆ ಅಂತ ಗೊತ್ತೇ ಇಲ್ಲ. ಸಂತೆಯಲ್ಲಿ ಒಟ್ಟು ಸೇರಿಕೊಂಡಾಗ ಆಗತ್ತೆ ಅಷ್ಟೆ. ಎತ್ತ ಹೋಯ್ತೋ ಅಲ್ಲಿ ಹೋಯ್ತು, ಎತ್ತ ಸೆಳೆತವೋ ಅಲ್ಲಿಗೆ ಬಿತ್ತು, ಅದರ ಆಚೆಗೆ ಏನು ಬರುವುದಿಲ್ಲ. ಅದನ್ನೇ ಕೃಷ್ಣ ಬಹಳ ಸ್ಪಷ್ಟ ಹಿಂದೆ ಹೇಳಿದ, ಅವ್ಯಕ್ತ ಅಧೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ, ಅವ್ಯಕ್ತ ನಿಧನಾನ್ಯೇವ ತತ್ರಕ ಪರಿದೇವನ ಅಂದ. ಅಳುವುದೇತಕ್ಕೆ ಮಾರಾಯ ಬಾಯಿ ಮುಚ್ಚು ಅಂದ ಅರ್ಜುನನಿಗೆ. ನಡುಕ ಬರುತ್ತೆ, ಕಣ್ಣೀರು ಸುರಿಸುತ್ತೆ, ಕೈ ಜಾರತ್ತೆ ಅಂದೆಲ್ಲ, ಏನ್ ಕರ್ಮ ಕೈಯ, ಎಲ್ಲಿಂದ ಬಂದ್ರೋ ಎಲ್ಲಿಗೆ ಹೋಗ್ತಾರೋ, ಯಾಕೆ ಅಳಬೇಕು ಅಂದನು. ಇರುವ ಈಗ ಪಾಡು ನೋಡಿದರೆ ನಮಗೂ ನಗು ಬರಬೇಕು ಅಂತಾನೆ ಅಷ್ಟೆ, ಮತ್ತೇನಲ್ಲ. ಅಲ್ಪಕಾಲದಲ್ಲಿನ ವ್ಯಕ್ತಿ, ವ್ಯಕ್ತತೆ ಅಭಿವ್ಯಕ್ತಿ, ಎಷ್ಟೋ ನಿಗೂಢ, ಎಷ್ಟೋ ಕತ್ತಲು, ಮುಂದೆ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ, ಇನ್ನು ಉಳಿದವರಿಗೆ ಗೊತ್ತಾಗಬೇಕು. ಇವನು ಮಗನಾಗಿ ಈ ಊರಿನಲ್ಲಿ ಈ ಲೋಕಕ್ಕೆ ಈ ರೀತಿಯಾಗಿ ಯಾಕೆ ಬಂದ, ಯಾರಿಗೆ ಗೊತ್ತಿರಬೇಕು? ದಾಸರು ಕೇಳಿದರು ಸುಮ್ಮನೆ ನಮ್ಮ ಹತ್ರ, ಯಾಕೆ ಬಂದಿ ಜೀವ, ಯಾಕೆ ಬಂದಿ? ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳೋ, ಅದನ್ನು ಗಟ್ಟಿ ಹೇಳಲಿಕ್ಕಲ್ಲ. ಭಜನೆಯಾಗಿ ತಟ್ಟಿ ಮೈಕಿಡ್ಕೊಂಡು ಬೊಬ್ಬೆ ಹಾಕಿಕೊಂಡು ಊರಿಗೆಲ್ಲ ಕೇಳುವಾಗೆ 4 ಮೈಲಿಗೆ, ಅಯ್ಯ 4 ಮೈಲಿ ಕೇಳಿ ಬೊಬ್ಬೆ ಹೊಡಿಬೇಡ, ನೀನು ಹೇಳಿಕೋ, ಕಲಿ, ನಿನ್ನ ಹತ್ರವೇ ಕೇಳಿಕೋ, ಬಾಯಿ ಮುಚ್ಚಿ ಕೇಳಿಕೋ, ಯಾಕೆ ಬಂದಿ ಜೀವ, ಯಾಕೆ ಬಂದಿ? ಈ ದೇಹಕ್ಕೆ ಸಾಕಾಗದೆ ಬಂದಿಯೋ ಅಂತ ಕೇಳುತ್ತಾನು. ಏನು ತಿಂದ ಸಾಕಾಗಿಲ್ಲ ನಿನಗೆ, ಮತ್ತೆ ಯಾಕೆ ಹುಟ್ಟಲಿಕ್ಕೆ ನೋಡ್ತಾ ಇದ್ದಿ, ಸಾಯಲಿಕ್ಕೆ ಬಂದಿಯಾ, ಸತ್ತಿಯಿಂದ ನೋಡಲಿಲ್ಲವೋ ಕೇಳುತ್ತಾನೆ. ಅನುಭವಿಸ್ಲಿಕ್ಕೆ ಬಂದಿಯೋ, ಅನುಭವಿಸಿ ಗೊತ್ತಾಗಲಿಲ್ಲವೋ ಅಂತ. ಎಷ್ಟೆಲ್ಲ ಪ್ರಶ್ನೆ ಆಗ್ತಾರೆ ಅವರು.
ಮಕ್ಕಳು ಬೇಕು ಅಂದಾಗ ಏನಾಯಿತು ಗಾಂಧಾರಿಯ ಕತೆ ಅಂತಾರೆ. 100 ಮಕ್ಕಳು ಹೆತ್ತವಳು, ಏನಾದರೂ ಒಂದಾದರೂ ಬಂತು, ಏನಿಲ್ಲ ಹೇಳ್ತಾರೆ. ಸಂಪತ್ತು ಬಂತು, ಸಂಪತ್ತು ಬಂದರೆ ಏನು ಬಂತು, ಆಪತ್ತು ಮುತ್ತಿಗೆ ಹಾಕಿತ್ತು ಅದರ ಒಟ್ಟಿಗೆ, ಏನಾಗಲಿಲ್ಲ ಅಂದ. ಯಾವ ಸೊತ್ತು ಬಂದರೂ ಉಪಯೋಗಕ್ಕೆ ಬರಲಿಲ್ಲ ಅಂತ ಅನೇಕರ ಪಟ್ಟಿ ಕೊಟ್ಟರು. ಅದನ್ನು ಕೇಳ್ತಾನೆ, ಜನ್ಮ ಹುಟ್ಟು ಅಂತಸ್ತಿನಲ್ಲಿ ಹುಟ್ಟಿದ, ಹಿರಿ ವಂಶದಲ್ಲಿ ಬಂದ, ಕುಲ ಪ್ರಸೂತಿಯಾಗಿದೆ, ಬಹಳ ಅದ್ಭುತ ವ್ಯಕ್ತಿಯಿಂದ ತಿಳಿದುಕೊಂಡ, ಶ್ರೀಮಂತರ ಮನೆತನ ಎಲ್ಲ ಆಯಿತು, ಉಪಯೋಗ ಏನಾಯಿತು ಕೇಳುತ್ತಾನೆ. ಶ್ರೀಮಂತರ ನಾಯಿ ಆದರೂ ಒಂದೇ ಬಗೆ ಹಾಗೆ ಆಗತ್ತೆ. ಇವನ ಯೋಗ್ಯತೆ ಏನು ಗೊತ್ತು, ವೈಭವದ ಮನೆತನ ಇರಬಹುದು, ಹಿರಿತನ ಇರಬಹುದು, ಏನಾಯಿತು? ಯಾದವರ ವಂಶದಲ್ಲಿ ಹುಟ್ಟಿ ಬಂದಿರತಕ್ಕ ಕಂಸನ ಗತಿ ಏನಿತ್ತು? ವೇದವ್ಯಾಸನ ಮಗನಾಗಿ ಹುಟ್ಟಿ ಬಂದ ಧೃತರಾಷ್ಟ್ರನ ಕತೆ ಏನಾಯಿತು? ಅಪ್ಪ ಯಾರಾದ್ರೇನು, ಅಮ್ಮ ಯಾರಾದ್ರೇನು, ಊರು ಯಾರಾದ್ರೇನು, ಅಜ್ಜ ಯಾರಾದ್ರೇನು, ಮನೆತನ ಏನಾದ್ರೇನು, ಯಾವ ಅಧಿಕಾರ ಇದ್ದರೇನು, ಯಾವ ಸೊತ್ತಿದ್ದರೇನು ಕೇಳಿದ. ಅದರಿಂದ ಜನ್ಮವೇ ಒಂದು ವಿಚಿತ್ರ ಅಂದ. ಅದಯ ಪಿತಾ ರೇತ ಯೋನ್ಯಾಂ ಸಿಂಚಿತ ತತ್ ಪ್ರಥಮಂ ಮರ್ಯತೆ ಅಂದ. ಜನ್ಮ ಜನ್ಮ ಅಲ್ಲಯ್ಯ, ಅದು ಹುಟ್ಟು ಉತ್ಸವ ಅಲ್ಲ. ಇವತ್ತು ನಾವು ಎಲ್ಲದಕ್ಕೂ ಹುಟ್ಟು ಉತ್ಸವ ಮಾಡ್ತೇವೆ, ಪೀಠಾರೋಹಣ ಉತ್ಸವ, ಬೋಳಿಸಿದ ಉತ್ಸವ ಎಲ್ಲ ಮಾಡ್ತಾ ಹೋಗುದೇ. ಹುಟ್ಟಿಯೇಗೂ ಒಂದು ಹುಟ್ಟು, ಆನಂತರ ಸನ್ಯಾಸದ ಮೇಲೆ ಬಂದ ಪೀಠದ ಲೆಕ್ಕದಲ್ಲಿ ಒಂದು ಹುಟ್ಟು, ಅದೊಂದು 25 ಆಯಿತು, ಅದು 50 ಆಯಿತು, 75 ಆಯಿತು, 100 ಆಯಿತು, ಅದೊಂದು ಬೇರೆ. ಮತ್ತು ಇನ್ನೇನು ಕಟ್ಟಿದ್ದಕ್ಕೆ ಒಂದು ಉತ್ಸವ, ಅದೊಂದು ಮತ್ತು 25 30, ಅದೊಂದು ಸಂಭ್ರಮೋತ್ಸವ. ಹೇಳಿದ ಜನ್ಮೋತ್ಸವ ಮಾಡಿ ಉಪಯೋಗ ಇಲ್ಲ ಅಂತ ಸತ್ತದ್ದು ಅಂದ. ಅದಯತ್ ಪಿತಾ ರೇತ ಯೋನ್ಯಾಂ ಸಿಂಚ ತತ್ ಪ್ರಥಮಂ ಮರ್ಯತೆ ಅಂದ. ಅದು ಮೊದಲ ಸಾವು ಅಂದ. ಯಾವಾಗ? ಗರ್ಭದೊಳಗೆ ಬಿದ್ದು ಸತ್ತಿತು ಅಂತ. ತಂದೆಯಿಂದಾಗಿ ತಾಯಿಯ ಗರ್ಭದೊಳಗೆ ಬಿದ್ದು ಸತ್ತ, ಇದು ಮೊದಲ ಸಾವು. ಅತಯತ್ ಜಾಯತೆ ತದ್ ದ್ವಿತೀಯಂ ಮರ್ಯತೆ, ಆನಂದ್ರೆ ಎರಡನೇದ್ದು ನೆಲಕ್ಕೆ ಬೀಳುವುದು, ನೆಲಕ್ಕೆ ಬಿದ್ದು ಸತ್ತಿತು ಅಂದ. ಗರ್ಭದಿಂದ ಜಾರಿತು, ಅದು ಎರಡನೆಯ ಸಾವು. ಅತಯ ದೀಕ್ಷತೆ ತತ್ ತೃತೀಯಂ ಅಂತಾನೆ. ಮತ್ತೆ ಅವನಿಗೆ ದೀಕ್ಷೆ ಕೊಡ್ತಾರೆ, ಒಂದು ಮದುವೆ ಮಾಡ್ತಾರೆ, ಇಟ್ಟುಕೊಳ್ಳಿ, ಮುಗಿಯಿತು ಅಲ್ಲಿ, ಆಯಿತು. ಮದುವೆಯೂ ಒಂದೇ, ಸಾಯುವುದು ಒಂದೇ ಅಂದವ, ನಿಜವಾಗಿಯೂ ಅಂದವ. ಅತಯ ದೀಕ್ಷತೆ ತತ್ ತೃತೀಯಂ ಅಂದ. ಮೂರನೇದ್ದು ಆಯಿತು ಅಂದರೆ ದೀಕ್ಷೆ ಬಂತು, ಉಪನಯನ ಆಯಿತು, ಮದುವೆ ಆಯಿತು, ಸಂಸ್ಕಾರ ಮಾಡಿದರು, ಪ್ರಧಾನವಾಗಿ ಮದುವೆಯನ್ನು ಇಟ್ಟುಕೊಂಡ್ರು, ಒಂದು ದೀಕ್ಷೆ ಅಲ್ಲಿಗೆ ಮುಗಿಯಿತು ಅಂದರು. ಮೂರನೇ ಸಾವು ಅಂದ. ಅಲ್ಲಿಗೆ ಸತ್ತಾಯಿತು, ಇನ್ನು ಪ್ರಯೋಜನ ಇಲ್ಲ ಅಂದ. ಇನ್ನು ಸಾಯುವುದೇ, ಯಾವಾಗ ಸಾಯುವುದು ಅಂತ ಕಾಯುವುದು, ಇಬ್ಬರು ಒಟ್ಟೊಟ್ಟಿಗೆ. ನೀನು ಸಾಯ್ತೀಯ, ನೀನು ಸಾಯ್ತೀಯ, ನಾನು ಸಾಯಿಲ್ಲ, ನೀನು ಸಾಯಿಲ್ಲ ಅಂತ ದಿನ ಅದರ ಸುದ್ದಿಯಲ್ಲೇ ಆಯಿತು, ಮತ್ತೇನಿಲ್ಲ. ಇಲ್ಲ ಆದರೆ ಇಬ್ಬರೊಟ್ಟು ಸೇರಿ ಇನ್ಯಾರನ್ನಾದರೂ ಸಾಯಿಸು, ಇದು ಬಹಳ ಚೆನ್ನಾಗಿರುತ್ತೆ. ಇನ್ಯಾರು ಸಾಯದಂತೆ ಬದುಕ್ತಾ ಇದ್ದಾರೆ ಇಬ್ಬರೊಟ್ಟಿಗೆ, ಅವರನ್ನು ಒಡೆದು ಬೇರೆ ಮಾಡುವುದಲ್ಲಿ ಆದರೂ ನಮ್ಮ ಬದುಕು ಆಗ್ತದೆ ಎಂದು ಮುಂದೋಗ್ತಾರೆ. ಅದರ ಆಚೆಗೆ ಏನಿಲ್ಲ, ಅತ್ತೆ ಸೊಸೆ ಅಂದರೆ ಇಷ್ಟೇ ಅಲ್ಲ, ಇನ್ನೇನುಂಟು? ಅತ್ತೆ ಸೊಸೆ ಆದರೂ ಅದೇ, ತಾಯಿ ಮಗಳಾದ್ರೇನು, ಇಡೀ ಲೋಕವೇ ಪೂತನಾಮಯ ವಿಷ ಮಯ ಇದ್ದ ಹಾಗೆ, ಏನೋ ನಂಜು ಕಾರ್ತಾ ಇರುವುದು ಯಾವುದ್ರ ಬಗ್ಗೆ ಆದರೂ, ಅವರಿಗೆ ಅವರೇ ಬೈದುಕೊಳ್ಳುದು ಕೊನೆಗೆ, ಅದು ಇಲ್ಲ, ಇದಿಲ್ಲ, ಅದು ಹೋಯ್ತು, ಇದು ಹೋಯ್ತು. ಇದನ್ನು ಬೈಯುವ ಕ್ರಮವನ್ನು ಶ್ರುತಿಗಾರ ತೋರಿಸ್ತಾನೆ. ಸ್ತ್ರೀಯೋ ಹಿ ನರಕಾಗ್ನಿ ನಾಮ ಇಂಧನಂ ಚಾರುದಾರಣಂ ಅಂತ. ಕಾಮಾಗ್ನಿ ಎನ್ನತಕ್ಕದ್ದು ಒಂದು ವಿಚಿತ್ರವಾದ ನರಕದ ಅಗ್ನಿ ಇದ್ದಾಗೆ, ಅದಕ್ಕೆ ಸ್ತ್ರೀಯರು ಎನ್ನುವುದು ಬೆಂಕಿಗೆ ಇಟ್ಟ ಕೊಳ್ಳಿ ಅಂತ. ನಾವು ಸ್ತ್ರೀಯೋ ಹಿ ನರಕಾಗ್ನಿ ನಾಮ ಇಂಧನಂ, ನರಕಗ ಅಗ್ನಿಗೆ ಹೆಣ್ಣು ಎನ್ನುವುದು ಅಂದರೆ ಅವರು ಸಾಧನೆಗೆ ಬರುವುದಿಲ್ಲ ಅಲ್ಲ. ಒಂದು ಎಲ್ಲಿಯೋ 100ಕ್ಕೊಂದಂಶ ಬರ್ಬೋದು, ಎಲ್ಲೋ ಒಂದು 10,000 ಲಕ್ಷಕ್ಕೆ ಒಬ್ಬಳು ಬರ್ಬೋದು. ಉಳಿದ ಸಮಷ್ಟಿಯಾದ ಚಿಂತನೆಯವರು ಕೊಡುವಂಥದ್ದು. ಪುರುಷ ಪ್ರಧಾನವನ್ನು ಎತ್ತಿಕೊಳ್ಳಿಕ್ಕೆಲ್ಲ ಪುರುಷನು ಕರಗುವವನಂತ ಹೇಳಿದ್ರು ಅಷ್ಟೇ. ಅವನು ಘೃತದ ಪಾತ್ರೆ ಅಂತಾನೆ, ತುಪ್ಪದ ಪಾತ್ರೆ ಅಂತಾನೆ ಅವನು, ಮತ್ತೇನಲ್ಲ. ತುಪ್ಪದ ಪಾತ್ರೆ ಬೆಂಕಿ ಹತ್ತಿರಿದ್ರೆ ಕರಗಿ ಹೋಗುತ್ತೆ, ಪಾತ್ರೆಯೇ ಬೆಂಕಿಗೆ ಆಹುತಿಯಾಗತ್ತೆ ಅಂತಾನೆ. ಪಾತ್ರಸ್ಥ ತುಪ್ಪ ಮಾತ್ರ ಅಲ್ಲ, ಪಾತ್ರೆಯೇ ಬೆಂಕಿಗೆ ಆಹುತಿ ಅಂದ. ಅದನ್ನು ಹೇಳಿಕೋಸ್ಕರ ಜನ್ಮದ ರಹಸ್ಯವನ್ನು ಅವನು ಬಯಲು ಮಾಡುವ ಕ್ರಮ ಶಾಸ್ತ್ರಕಾರರು ಮತ್ತೆ ಕೃಷ್ಣ ಅದನ್ನು ಎತ್ತಿ ಹಿಡಿದ ಕ್ರಮ. ಹುಟ್ಟುವುದು ದೊಡ್ಡ ಸಂಗತಿಯಲ್ಲ, ಹುಟ್ಟುತ್ಸವ ಮಾಡುವುದು ದೊಡ್ಡ ಸಂಗತಿಯಲ್ಲ ಅಂತಾನೆ. ಜನ್ಮೋತ್ಸವಕ್ಕೆ ಬೆಲೆ ಇಲ್ಲ ಅಂದ, ಅದು ಸತ್ತ ಉತ್ಸವ, 4ನೇ ಸತ್ಯ ಹುಟ್ಟಿದ ಅಂತ ಸಾಯ್ತಾನೆ ಅಂತಾನೆ. ಅದೇನು ಮ್ರಿಯತೆ ತದರ್ಥಂ ಮ್ರಿಯತೆ ಅಂತ ಕೊನೆಗೊಂದು ಎತ್ತಿಕೊಂಡು ಹೋಗುವುದು ಮೆರವಣಿಗೆ ಉಂಟಲ್ಲ, ಅದು 4ನೇ ಸಾವು, ಅದು 4ನೇ ಸಾವು ಅಂದ. ನಾವೇನನ್ನು ಒಂದು ಸಾವು ಅಂತ ಕರಿತೇವೆ, ಅದು 4ನೇದ್ದಂದ. 3 ಸತಿ ಸತ್ತಾಗಿದೆ, ಈ ಅಭ್ಯಾಸ ಆಗಿದೆ, 4ನೇದ್ದು ಅಂತ. ಈಗ ಹೋಗಲಿ ಪಾಪ ಬಿಡಲಿ ಅಂತ 4ನೇದ್ದು. 3 ಆಗಿದೆ, 3 ಸತ್ತ ನಂತರ 4ನೇ ಸಾವಿಗೆ ಏನು ತಯಾರಿ ಮಾಡಬೇಕಲ್ಲ, 1, 2, 3 ಮತ್ತೇನು, ಹೋಗು, ಆಯಿತು, ಹೊತ್ಕೊಂಡು ಹೋಗ್ರಿ ಅಂತ ಮುಗಿದಾಯ್ತು. ಹೀಗೆ ಜನ್ಮದಲ್ಲಿನ ಒಂದು ರಹಸ್ಯ, ಅದರೊಟ್ಟಿಗೆ ಮೃತ್ಯು ಅಂದ. ಸಾವು ಸಾವು ಯಾವತ್ತೂ ನಮ್ಮನ್ನು ಕೇಳುತ್ತಾ ಇರ್ತದೆ. ನೆರಳು ಅದು ನಮ್ಮ ಸಾವು, ಅದು ಹಿಂಬಾಲಿಸಿಯೇ ಹಿಂಬಾಲಿಸುತ್ತದೆ. ಕೆಲವೊಮ್ಮೆ ಮುಂಬಾಲಿಸಿ ಇರ್ತದೆ, ಮುಂದೆ ಒಂದು ಕೇಳ್ತದೆ, ಆಯ್ತಾ ಹೊರಡುವ ಅಂತ. ಕೆಲವೊಮ್ಮೆ ಪಕ್ಕಕ್ಕೆ ವಾಲಿ ನಿಂತು ಹೆಗಲಿ ಕೈಯಾಗಿ ಕೇಳ್ತದೆ, ಈಗ ಹೊರಡುವ ಹೇಗೆ ಅಂತ. ನಾವು ಬೇಡ ಬೇಡ ಹೇಳ್ತಾ ಇರ್ತೇವೆ, ನಮ್ದೆಲ್ಲ ಆರಂಭ ಮಾಡಿದ್ದಿರ್ತದೆ, ಕೆಲವೆಲ್ಲ ಕೊಟ್ಟದ್ದು ಪಡೆದದ್ದಿರ್ತದೆ, ಹೇಳಿದ್ದಿರ್ತದೆ, ಅದು ವಹಿಸಿಕೊಂಡಿರ್ತೇವೆ, ಇದು ಮುಗಿಸ್ಬೇಕು ಅಂತಿರ್ತದೆ. ಪ್ರತಿ ದಿನವೂ, ಪ್ರತಿ ಕ್ಷಣವೂ, ಪ್ರತಿ ವರ್ಷವೂ, ಯಾವತ್ತೂ ನಾವು ಮುಂದೂಡ್ತಾನೆ ಇರ್ತೇವೆ.
ಬಹಳ ಚೆನ್ನಾಗಿರುತ್ತೆ. ನಾನು ಮನೆ ತೆರಿಗೆ ಕಟ್ಟುವಾಗ ಕೇಳಿದ್ದೆ, ಇದು ಯಾವಾಗ ನಮಗೆ ಕಡಿತ ಸಿಗುವುದು ಅಂತ. ಅದು ನೀವು ಮುಂದಕ್ಕೆ ಈ ವರ್ಷ ಕಟ್ಟಿದ್ರೆ ಅಂತಲ್ಲ ಅಂತ ನನಗೆ ಆಶ್ಚರ್ಯ. ನಾನಿನ್ನು ಬರೋ ವರ್ಷದವರೆಗೆ ಬದುಕಿಲ್ಲಲ್ಲ ಮಾರೆ ಆ ಮನೆಯಲ್ಲಿ. ತೆರಿಗೆ ಅಂದರೆ ಎಂಥದ್ದು, ಕಂದಾಯ ಅಂದರೆ ಎಂಥದ್ದು, ಇದ್ದದ್ದಕ್ಕೆ ಕೊಡುವುದು ಅಂತ. ನಾನು ಇನ್ನೂ ಇದ್ದಿಲ್ಲ ಈ ವರ್ಷ, ಎಲ್ಲಿ ಅದು ಮತ್ತೆ ಎಲ್ಲಿ ಸತ್ತರೆ ನೀವು ವಾಪಸ್ ಕೊಡ್ತೀರಾ? ಹೌದು, ಯಾರಿಗೆ ಕೊಡ್ತೇನೆ ಹೇಳಲಿಲ್ಲ ಅವರು, ಕೊಟ್ಟರು ಯಾರಿಗೆ ನನ್ನ ಪ್ರಶ್ನೆ. ಭಾಳ ಚೆನ್ನಾಗಿರುತ್ತೆ, ನನಗೆ ಯಾವುದು ಅರ್ಥ ಆಗುವುದಿಲ್ಲ ಕೆಲವೊಮ್ಮೆ. ಸಮಾಜ ಅಂದರೆ ಏನು ಅಂತ ಗೊತ್ತಾಗೋದಿಲ್ಲ. ಆದ್ರೆ ನನಗೆ ಕೆಲವರು ಬೈತ, ನನ್ನಿದು ಪ್ರಶ್ನೆ ನಿಮಗೆ ಬಂದಿರ್ಬೋದು ಗೊತ್ತಿಲ್ಲ, ಅಥವಾ ನೀವು ಅದಕ್ಕಿಂತ ಮೇಲಿದ್ದೀರೇನು, ನೀವು ಉದಾತ್ತ ಧ್ಯೇಯದಲ್ಲಿ ಕೂತದ್ದು ನಿಮಗೆ ಅದು ಬರಲಿಕ್ಕೆ ಇಲ್ಲೇನು ಗೊತ್ತಿಲ್ಲ. ನಂದು ದಡ್ಡ ಪ್ರಜ್ಞೆಯಲ್ಲಿ ಮೂಡಿರ್ಬೋದು ಅಂದರೆ ಈ ವರ್ಷದ ಯೋಚನೆ ಮಾಡಿ, ಅಂದರೆ 13 ಮತ್ತು 14 ಅವರು ಕರೆಯುವ ವರ್ಷ, 14 ಮುಂಚೆ ದುಡ್ಡು ಕೊಡಬೇಕು ಅಂತ. ಅದು ಸರಿ, ಕೊಡಲೇಬೇಕು ಅಂತ ಈಗಲಿದ್ದಾಗಲೇ ಕೊಟ್ಟಿದ್ದೇವೆ. ನಾವಿನ್ನು ಕೂತಿಲ್ಲಲ್ಲ, ಮುಂಚೆಯಾಗಿ ಯಾಕೆ ಕೊಡಬೇಕು? ಉಪಯೋಗಿಸ್ತೇವೆ, ಉಪಯೋಗಿಸದಿದ್ದರೆ ಏನು ಮಾಡ್ತಾರೆ ಅವರು ಅಂತ ಪ್ರಶ್ನೆ. ನಾವು ಎಲ್ಲಿಯದು ಹೋಗಿಬಿಟ್ರೆ, ಅಥವಾ ಬಿರುಗಾಳಿಗೆ ಮನೆಯೇ ಸೀದು ಹೋದ್ರೆ, ಬಿದ್ದು ಹೋದ್ರೆ, ಅಥವಾ ಕೊಚ್ಚಿ ಹೋದರೆ ಹಿಂದೆ ಕೊಡ್ತಾರೆ ಅವರು? ಹಿಂದೆ ಕೊಡುವ ಯೋಚನೆ ಇಲ್ಲ, ಈ ಕತ್ತೆ ಏನು ಅರ್ಥ ಆಗೋದಿಲ್ಲ. ಬಹಳ ಚೆನ್ನಾಗಿರುತ್ತೆ ಹಾಗೆ. ನಾವು ಈ ದೇಹದಲ್ಲಿ ಮೃತ್ಯು ಎನ್ನುವುದು ನಮ್ಮನ್ನು ಯಾವತ್ತು ಹಿಂಬಾಲಿಸಿ ಮಾತಾಡಿಸ್ತಾ ಇರ್ತದೆ, ಹೋಗುವ. ಅದು ಹೋಗುವಾಗ ನಾವು ಕೇಳುವುದಿಲ್ಲ. ಆದರೆ ನಮಗೆ ಧೈರ್ಯ ಏನು ಕೇಳಿದರೆ, ಇಲ್ಲಪ್ಪ ನಾವು 60ನೇ ಶಾಂತಿ ಮಾಡಲಿಕ್ಕೆ ತಯಾರಾಗಿದ್ದೇವೆ, ನೋಡಿ ಮಗಳಿಗೆ ಮದುವೆ ಮಾಡಲಿಕ್ಕೆ ನಿಂತಿದ್ದೇವೆ. ಸರಿ, ಮಗನಿಗೆ ಒಳ್ಳೆ ಕೆಲಸ ಸಿಗುತ್ತೆ ಹೇಳಿದ್ದಾನೆ, ಅವನು ದುಡ್ಡು ತಿನ್ನಲಿಕ್ಕೆ ಕಾಯ್ತಾ ಇದ್ದೇವೆ, ಒಂದು ಮೊದಲ ತಿಂಗಳದ್ದು ಕಳಿಸ್ತೇನೆ ಅಂದಿದ್ದಾನು, ಅದಕ್ಕೆ ಕಾಯ್ತಾ ಇದ್ದೇವೆ. ಹೀಗೆ ನಾವು ಪ್ರತಿಯೊಂದು ಕದಾಯಿತು, ಒಂದು ವರ್ಷ ಆದ ನಂತರ ಅವನು ಹೇಳಿದ್ದಾನೆ ಕೆಲಸ ಬದಲಾಯಿಸ್ತಾನೆ, ಅದನ್ನು ಕಾಯ್ತಾ ಇದ್ದೇವೆ. ಮುಗಿಯುವುದೇ ಇಲ್ಲ, ನಮ್ಮದು ಮಕ್ಕಳದ್ದು ಸಾಮ್ರಾಜ್ಯದ ಹತ್ತಿರ ನಾವು ಓಡಿದ ನಂತರ ಮತ್ತೆ ಹಿಂದಿರುಗಿ ನೋಡುವುದೇ ಇಲ್ಲ. ಅದನ್ನ ಮೃತ್ಯು ಮನುಷ್ಯನನ್ನು ಯಾವತ್ತು ಬೆಂಬಿಡದ ಭೂತದಂದು ಹಿಡ್ಕೊಂಡು ಬಿಟ್ಟಿದೆ, ಅರ್ಥ ಆಗುವುದಿಲ್ಲ. ಏನದು ಮೃತ್ಯು ಕೇಳಿದರೆ, ಇಷ್ಟೇ ಅಂದ, ಮಮೇತಿ ದ್ವಕ್ಷರಂ ಮೃತ್ಯು ಅಂತ. ನನ್ನದು ಎನ್ನುವುದು ಎರಡು ಅಕ್ಷರ ಉಂಟಲ್ಲ, ಅದೇ ಮೃತ್ಯು, ಮತ್ತೆ ಯಾವುದಲ್ಲ. ಮಮೇತಿ ದ್ವಕ್ಷರಂ ಮೃತ್ಯು ನ ಮಮೇತಿ, ನನ್ನದಲ್ಲ ಅಂತ ತಿಳ್ಕೊಂಡ್ರೆ ಅದು ನಿನಗೆ ಉದ್ಧಾರ ಮಾಡುವ ವಸ್ತು. ಯಾರು ನನ್ನದಲ್ಲ ಹೇಳುವುದೇ ಇಲ್ಲ, ನನ್ನದು ನನ್ನದು ಹೇಳುವವರು ಹೇಳದಿರುವವರು ಯಾರೂ ಇಲ್ಲ. ಅದನ್ನೇ ಅಜಯಾಗ ಸೋಮಯಾಗ ಆಡು ಕಡಿಯುವುದೆಲ್ಲ ಹೇಳಿದ್ದಾಗಿ, ನಮಗೆ ವೇದ ಅರ್ಥ ಆಗದೇ ಇದ್ದಾಗಿ ನಾವು ಆಡನ್ನೇ ಎಳೆದು ತಂದದನ್ನು ಕರೆದು ಬಿಟ್ಟಿವಿ. ಯಾಕೆಂದರೆ ಆಡು ಕುರಿ ಎಲ್ಲ ಅದು ಹೇಳುವುದು ಕೂಗುವುದು ಮೇ ಮೇ ಅಂತ, ನನ್ನದು ನನ್ನದು ಅಂತ. ನಿನ್ನ ಮೇಕೆತನವನ್ನು ಕಡಿಬೇಕು, ಮೇಕೆ ಏನಿದೆ ಅದು ಹೋಗಬೇಕು. ಆದ್ದರಿಂದ ಅವನು ಹೇಳಿದ್ದು, ಹೋತವನ್ನು ಹೋಮಿಸು ನೀನು ಅಂತ ಹೇಳಿದ್ದು, ಅಜವನ್ನು ಎಳೆದು ತಂದು ಅಲ್ಲ. ದಾಸರ ಅದರ ಬಗ್ಗೆ ಹಾಡಿದ್ದಾರೆ, ಹೋತಣ್ಣ ಹೇಳಿಕೊಂಡು ಹೋತನ ಬಗ್ಗೆ ಮಾತಾಡಿದ್ದಾನೆ. ಇದನ್ನು ನಾವು ನೋಡಿಕೊಂಡಿಲ್ಲ. ಅದು ಮೇಕೆ ಕಡಿಯುವುದು ಅಂದರೆ, ಅಜವನ್ನು ಕಡಿಯುವುದು ಅಂದರೆ, ಅಜಯಾಗ ಸೋಮಯಾಗ ಎಲ್ಲ ಅಂದರೆ ನಮ್ಮದೇ ಮಮ ಉಂಟಲ್ಲ ಅದನ್ನು ಬಿಡುವುದು. ಯಾರು ಬಿಡ್ತಾರೆ? ಇವತ್ತೊಂದು ಮಮ ಮಾಡಿದ್ರು ಮತ್ತು ನಾಳೆ ಇನ್ನೊಂದು ಮಮ ಶುರು ಮಾಡ್ತಾರೆ ಅವರು. ಮಮ ಹೇಳಿ ಸ್ವಲ್ಪ ಸಂಕಲ್ಪ ಮಾಡುವಾಗಲೇ ಪೂರ್ವಹಿತರು ಹೇಳ್ತಾರೆ, ಶುರು ಮಾಡುವಾಗಲೇ ಮಮ ಹೇಳಿ ಯಜಮಾನಸ್ಯ ಮಮ ಹೇಳ್ತಾರೆ ಶುರು ಆಗ್ತದೆ. ಆಹುತಿ ಕೊಡುವಾಗಲೂ ಹಾಗೆ ಯಜಮಾನಂ ಪಾಲಯ ಮಾಂ ಪಾಲಯ ಅದೇ ಇರುವುದು. ಎಲ್ಲಿ ನೋಡಿದರೂ ನಾನು ಇಲ್ಲದೆ ಇಲ್ಲೇ ಇಲ್ಲ ಮಾಡುವಲ್ಲಿ. ಅವ ಹೇಳ್ತಾನೆ ಮಮ ಅಂತ ಹೇಳಿ, ಹೇಳ್ತಾನೆ ಅಂತ ಮೈ ಹೇಳಿ ಮಮ ಹೇಳಿ ಮಮ್ಮ ಮನ್ನ ನನ್ನಲ್ಲಿ ಹೇಳಿಕೊಳ್ಳಿ ಮುಟ್ಟಿಕೊಳ್ಳಿ ಹೇಳ್ತಾನೆ. ಅವನು ಹೇಳಲೇಬೇಕು, ಮತ್ತೇನು ಮಾಡುವಾಗಿಲ್ಲ, ಉಪಾಯವೇ ಇಲ್ಲ. ಹೀಗೆ ಆ ಮಮದ ಮಮತೆಯ ಬದುಕುವೇ ಅದು, ಮೃತ್ಯುವಿನ ಜೊತೆಯಲ್ಲಿ ನಮ್ಮ ಬದುಕು ಒಂದು ಜನ್ಮ ಮೃತ್ಯು. ಮೂರನೇದ್ದು ಇಲ್ಲಯ್ಯ ಒಟ್ಟಿ ಆಯ್ತಲ್ಲ ಆನಂತರ ಮಾತಾಡಿ, ಸಾಯಲಿಲ್ಲಲ್ಲ ಆನಂತರ ಹೇಳಿ. ಎಲ್ಲರೂ ಕೇಳೋದಾಗೆ ಸಾಯಲಿಲ್ಲಲ್ಲ ನೀವು ಯಾಕೆ ಸಾವಿನ ಬಗ್ಗೆ ಹೆದರಿಸುವುದು? ಸುಮ್ಮನೆ ಸಾಯಲಿಕ್ಕೆ ಬಿಡುವುದಿಲ್ಲ ಚೆನ್ನಾಗಿ ಅಂತಾರೆ, ಹೆದರಿಸಿ ಹೆದರಿಸಿ ಸಾಯಿಸ್ತಾರೆ. ಆರಾಮವಾಗಿ ಸಾಯುವ, ಈಗ ಹೇಳಬೇಡಿ ಸಾಯುವಾಗ ಗೊತ್ತಾಗುವ, ಎಲ್ಲರೂ ಹೇಳುವುದಾಗಿ ಸಾಯುವಾಗ ಗೊತ್ತಾಗುವ, ಹೀಗೆ ನಗನಗತಾ ಸಾಯಬೇಕು ಅಂತ. ಹೌದು, ಉಳಿದವರು ನಗನಗಿಸ್ತಾ ಇದ್ರೆ ಇವರು ಸಾಯುವ ಮುಂಚೆ ಇಲ್ಲ, ಎಷ್ಟು ಜನರನ್ನು ಅಳಿಸ್ತಾ ಇಲ್ಲ, ಆದ್ರಿಂದ ಸಾಯುವಾಗ ಯಾಕೆ ಅವ್ರು ನಗಬೇಕು? ಉಳಿದವರು ನಗಬೇಕು, ಅವ್ರು ಸಾಯುವಾಗ ಅವ್ರು ನಡಬೇಕು. ಹೀಗೆ ಯೋಚನೆ ಇರುತ್ತೆ. ಅದಕ್ಕೋಸ್ಕರ ಜನ್ಮ ಮತ್ತು ಮೃತ್ಯುವಿನ ನಡುವೆ ಹೇಳಿ ಅಂದ. ಹುಟ್ಟಿ ಆಯಿತು ಮಾತಾಡಬೇಡಿ, ಹುಟ್ಟಿನ ಆಚೆ ನೋಡಬೇಡಿ, ಸಾವಿನ ಆಚೆ ಕೇಳಿಸ್ಬೇಡಿ ಮಧ್ಯದಲ್ಲಿ ಹೇಳಿದರೆ. ಅದಕ್ಕೆ ಕೃಷ್ಣ ಹೇಳ್ತಾನೆ ಜರ ಅಂದ. ಅಯ್ಯ ಹುಟ್ಟಿದ್ನ? ಹೌದು. ಹಾಗಾದರೆ ಸಾಯಲಿಕ್ಕೆ ಶುರುವಾದ ಅಂತ ಅರ್ಥ, ಹಾಗೆ ಹೇಳಿ ಅಂದ. ಯಾಕೆ ಜರ ಅಂದರೆ ರಾಜ ಅಲ್ಲ ಅವ, ಅಷ್ಟೇ. ಜರ ಅಂದರೆ ಹಾಗೆ, ಯಾವ ಕಾಲದಲ್ಲಿಯೂ ಅವನಲ್ಲಿ ಅರಸೊತ್ತಿಗೆ ಕಾಣುವುದಿಲ್ಲ. ರಾಜತೆ ಇತಿ ರಾಜ ಅಂತ, ಶೈನಿಂಗ್, ಬೆಳಗುವವನೊಂದು ಅರ್ಥ, ಬಹಳ ಚೆನ್ನಾಗಿರುವವನೊಂದು. ಚೆನ್ನಾಗಿಲ್ಲ ಜರ ಅಂದರೆ ಜೀರ್ಯತೆ ಇತಿ ಜರ ಅಂತ, ಹೊರಟು ಹೋಗ್ತಾ ಇರ್ತದೆ ಕೊರತೆ, ಒಂದೊಂದು ಕಳಚಿಕೊಳ್ತಾ ಇರ್ತದೆ, ಜಾರತಾ ಇರ್ತದೆ. ಏ ಇನ್ನೂ ಹಲ್ಲು ಬಂದಿಲ್ಲ ಮಾರ್ರೆ. ಹೌದು, ಹಲ್ಲು ಬರಲಿಲ್ಲ, ಆದರೆ ಸಾಯಲಿಕ್ಕೆ ಹತ್ತಿರೋದೇ ಆಯ್ತಲ್ಲ. ಏನಾದರೂ ತೊಟ್ಟಿಲ್ಲ ಮಗು, ಏನಿಂದ ಜಾಸ್ತಿ ವರ್ಷ ಅಂದರೆ 100 ಅದರ ಆಚೆಗಿಲ್ಲ. ಮತ್ತು ಹುಟ್ಟಿ ಎಷ್ಟು ದಿವಸ? 5 ಹಾಗಾದರೆ 100 5 ಕಡಿಮೆ ಸಾಯಲಿಕ್ಕೆ ಆಯಿತು. 100 ವರ್ಷ ಬದುಕುವುದಿಲ್ಲ ಇನ್ನು ಜಾಸ್ತಿ ಅಂದರೆ, ಮತ್ತೆ 99 ಮತ್ತೊಂದು 5 ಕಡಿಮೆ.
ಕೊನೆಗೆ 360 ದಿವಸ. ಇನ್ನೇನು ಹೇಳುವ, ಅಲ್ಲ ಹುಟ್ಟಿ ಒಂದು ವರ್ಷ ಆಯಿತು, ಹಾಗಾದರೆ 99 ಸರಿಯಾಯಿತು. ಹೀಗೆ ಹತ್ತಿರ ಸಾವಿಗೆ ಹೋಗ್ತಾ ಇದ್ದೆ ನಾವು, ಸಾಯಲಿಕ್ಕೆ ಶುರುವಾಗಿ ಆಯಿತು. ಹುಟ್ಟಿದ ನಂತರ ಮುಗಿದು. ಜರ ಅಂದರೆ ಜೀರ್ಯತೆ, ಒಂದೊಂದು ಅಂಗಗಳಲ್ಲಿರತಕ್ಕಂತಹ ತ್ರಾಣ ಅದು ಕಳಚಿಕೊಂಡು ಹೋಗ್ತದೆ. ನೋಡಿ, ಮಗು 9 ಇದ್ದಾಗ ಏನು ರೋಗ ಇಲ್ಲದೆ, ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಒಳ್ಳೆದಿಕ್ಕಿರ್ತದೆ. ಹೊರಗೆ ಬಂತು, ಎಲ್ಲ ಆಯ್ತು. ಅದಕ್ಕೆ ಶೀತ ಶುರುವಾಯಿತು, ಜ್ವರ ಬರಲಿಕ್ಕೆ ಶುರುವಾಯಿತು, ಕಾಮಾಲೆ ಹತ್ತಿತು, ಇನ್ನು ಕೈಕಾಲು ನಡುಗಿಲಿತು, ಎಂತೆಂಥದ್ದು ವಿಚಿತ್ರ ರೋಗಗಳು ಆಯಿತು. ಮಗು ಇದ್ದಾಗ ಪೂರ ರೋಗವೇ, ಅದರಲ್ಲಿ ನಾವು ನಿರೋಧಕ ಶಕ್ತಿ ಇಲ್ಲ ಅಂತ ಒಂದು 50 ಕಡೆ ಚುಚ್ಚುತ್ತೇವೆ. ಅದನ್ನು ಚುಚ್ಚಿ ಇನ್ನೊಂದಷ್ಟು ರೋಗದ ಮುದ್ದೆ ಮಾಡುತ್ತೇವೆ. ಅದನ್ನು ಪ್ರಕೃತಿಯ ಶಿಶುವಾಗಿ ಬದುಕಲಿಕ್ಕೆ ನಾವು ಬಿಡುವುದಿಲ್ಲ. ಅದು ಬದುಕಿದ್ರೂ ನಾವು ಬಿಡುವುದಿಲ್ಲ. ನನ್ನ ಮಗುವಲ್ಲ, ನಮ್ಮ ಮಗುವಲ್ಲ, ಮತ್ತೆ ಅದು ಸಮಾಜದ ಮಗು. ಈಗ ಸರ್ಕಾರ ಮಗುವನ್ನು ಹೇಳ್ಕೊಳ್ಳಿ ಶುರು ಮಾಡಿದೆ. ಆದರೆ ನಮ್ಮ ಮಗು ಹೇಳಲಿಕ್ಕೆ ಇಲ್ಲ. ಈಗ ನಾವು ಮುಂದೆ ಸಮಾಜವೇ ನಾವು, ಸರ್ಕಾರವೇ ನಾವು, ಆದರೆ ನಮ್ಮೆಲ್ಲರ ಮಗು. ನಾಳೆ ಏನು ಆಗ್ಬೋದು? ಏನಾಗ್ಬೋದು ಅಂದರೆ ಅಣುವನ್ನು ವಿಕಿರಣಗೊಳಿಸಿ ಇಡೀ ಜಗತ್ತು ಧೂಳಿಪಟ ಮಾಡುವುದಾದರೂ ನಾವು ಅದನ್ನು ಸಾಕಬೇಕು. ದುರ್ಯೋಧನನ್ನು ಸಾಕಲಿಲ್ವ ಧೃತರಾಷ್ಟ್ರ? ಹಾಗೆ ಇಡೀ ಸಮುದಾಯ ಜನಾಂಗ ನಾಶ ಆಗುತ್ತೆ ಇದರಿಂದ ಹೇಳಿದ್ರು, ಬಿಟ್ಟುಕೊಟ್ರ ಇಲ್ಲ. ತೆಜೇದೇಕಂ ಕುಲಸ್ಯಾರ್ಥೆಯಿಂದ ಬೊಬ್ಬೆ ಹೊಡೆದ್ರು. ಸಮುದಾಯ ಬೆಳೆಯುವುದಾದರೆ ಒಂದು ಮಗುವನ್ನು ಕಳಚಿ ಹಾಕಿ ಹೇಳಿದರೆ ಒಪ್ಪಲಿಲ್ಲ. ಸಮುದಾಯ ನಾಶ ಆದರೂ ಪರವಾಗಿಲ್ಲ, ಇದು ಒಂದು ಹಾಳಾಗಬಾರ. ನಮ್ದೆಲ್ಲ ಹಾಗೆ ಇಡೀ ಒಟ್ಟು ಹಾಳಾದ್ರೂ ತೊಂದರೆ ಇಲ್ಲ, ಒಂದು ಹಾಳಾಗದಂದ್ರೆ ನಾವು ನೋಡಿಕೊಳ್ಳುತ್ತೇವೆ ಅಂತ ಯೋಚನೆ ಮಾಡ್ತೀವಿ. ಇದು ಕಷ್ಟ. ಅಂದ ಜರೆ ಮನುಷ್ಯನನ್ನು ಕ್ಷಣಕ್ಷಣಕ್ಕೆ ತೊಂದರೆ ಕೊಡತಕ್ಕ ವಸ್ತು ಅಂದರು. ಮಾನಸಿಕ ಮುದಿತನ, ದೈಹಿಕವಾದ ಮುದಿತನ, ಸಾಂಪತ್ತಿಕವಾದ ಮುದಿತನ, ಪ್ರಕೃತಿಯ ಮುದಿತನ. ನೋಡಿ, ಪ್ರಕೃತಿಯೇ ಮುಪ್ಪಾಗಿದೆ. ಏನು ತಿಂತಾನಿವ? ಅನ್ನದಲ್ಲೇ ಬಲ ಇಲ್ಲ, ಊಟದಲ್ಲಿಯೇ ಸತ್ವ ಇಲ್ಲ, ನೀರಿನಲ್ಲಿಯೇ ರುಚಿ ಇಲ್ಲ. ಇನ್ನೇನಿದೆ ಇವನಲ್ಲಿ ಕಸುವು ಕೇಳ್ತಾರೆ. ಅಂಥದ್ದು ಉಪಯೋಗಿಸಿಕೊಂಡ ಇವ ಖಾಲಿ ಕಸ, ಕಸುವು ಇಲ್ಲದ ಕಸ ಇವ, ಸತ್ವ ಇಲ್ಲದ ಕೇವಲ ಜಾಡು ವ್ಯಕ್ತಿಯಾಗಿ ಬಿಟ್ಟಿದ್ದ. ನಿನ್ನೆಂದೇಳು, ಕಾಳಿನಲ್ಲೇ ಇಲ್ಲ ಸತ್ವ, ಮಾಡುವುದೇನು ಕೇಳಿದ? ಎಲ್ಲವನ್ನು ಕಳ್ಕೊಂಡಾಗಿದೆ. ಏನೋ ತಿಂದು ಏನೋ ಹಾಕಿದ ಗೊಬ್ಬರಗಳಿಂದ ಆಗತಕ್ಕ ಈ ಪದಾರ್ಥಗಳು ಏನುಂಟು? ಅದರಿಂದ ಜರೆ ಮನುಷ್ಯನನ್ನು ಜರಿತಾ ಇದೆ. ಅವನು ಜರಿತಾ ಇದ್ದಾನೆ ಕ್ಷಣ ಕ್ಷಣಕ್ಕೆ. ಆಯ್ತಯ್ಯ ಹೋಗ್ಲಯ್ಯ, ಅದಕ್ಕೇನಂದೆ ಅಂದಾನೆ. ಬಣ್ಣ ಹೋದರೆ ಸೀರೆ ಹಾಗೆ ಉಳಿಯುತ್ತಲ್ಲ, ರೂಪ ಕೆಟ್ಟರೆ ವ್ಯಕ್ತಿ ಹಾಗೆ ಕಾಣುತ್ತಾನಲ್ಲ, ನಿಮಗೇನು ಜರೆ? ಅದೇನು ಅಲ್ಲು ಬಿತ್ತು ಹೋಗಲಿ, ಒಳ್ಳೆ ದ್ರವ ಪದಾರ್ಥ ತಿಂದ್ರೆ ಆಯಿತು, ಕೂದಲು ಬಿಳಿ ಆಯಿತು, ಆಗಲಯ್ಯ. ಅಲ್ಲ ಪೂರ ಖಾಲಿ ಆಯಿತು, ಆಗಲಿ, ನೀರು ನಿಲ್ಲುವುದಿಲ್ಲ ಮಳೆಗೆ, ಒಳ್ಳೆ ಕೆಳಗೆ ಬೀಳ್ತು, ಚಂದ ಆಯ್ತು. ಲಾಭ ಆಗುತ್ತೆ, ಕೊಡೆ ಏನು ಕೆಲಸ ಮಾಡುತ್ತೋ ಅದು ಮಂಡೇ ಮಾಡುತ್ತೆ. ಕೊಡೆ ಆದ್ರೇನು, ಮಂಡೆ ಆದ್ರೇನು, ಅದು ಯಾವುದೋ ಒಂದು ಲಾಭ ಅಂತ ತಿಳ್ಕೊಂಡು ಹೇಳುವ. ಹಾಗೆ ಹೇಳ್ತಾನೆ, ಇಲ್ಲ ಮಾರಾಯ, ಜರೆಯಿಂದ ದುಃಖ ಇದೆ ಅಂತ ಹೇಳಿದ. ಫಲವನ್ನು ಹೇಳಿದ ಕೃಷ್ಣ. ನೀನು ಹುಟ್ಟಿನ ನಂತರದಲ್ಲಿ ಕತೆ ಹೇಳು ಅಂದಿ, ಸಾವಿನ ಈಚೆಗೆ ಮಾತಾಡಿ ಹೇಳಿದೆ. ಮುಪ್ಪನ್ನು ನಿನ್ನ ಮುಂದೆ ಇಟ್ಟರೆ ನೀನು ಅದನ್ನು ಆಲಿಂಗಿಸಿ ಮಾತಾಡಲಿಲ್ಲಲ್ಲ. ಅದಕ್ಕೆ ಹೇಳ್ತಾನೆ, ಇದು ಸುಖವೋ ಕೇಳಿದ, ಯಾವ ಕ್ಷಣದಲ್ಲಿ ಸುಖ ಇದೆ? ಆರೋಗ್ಯದಿಂದಾಗ ಸುಖ ಉಂಟು ಹೇಳುವ? ಇಲ್ಲ. ಸಮಸ್ಯೆಗಳು ಅವನನ್ನು ಯಾವತ್ತು ಸುಳಿತಾ ಇರ್ತವೆ. ನಿತ್ಯ ನಿರಂತರ ದುಃಖ ಇದು ನಿಂದ ಹೇಳಿದೆ. ಆಗ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ ಅಂತ ಜ್ಞಾನದ ಬಗ್ಗೆ ಹೇಳುವಾಗ 20 ಕಾರ್ಯಕ್ರಮವನ್ನು ಹೇಳಿದ್ದ. ಹೇಗಿರಬೇಕು ಅಂತ, ಜ್ಞಾನ ಸಾಧನೆ ಹೇಗಿರಬೇಕು ಅಂತ, ನಿರಂತರ ಈ ಲೋಕದಲ್ಲಿ ಇರತಕ್ಕಂತಹ ನೋವು ಅನ್ನು ಅವನು ಪ್ರತ್ಯಕ್ಷವಾಗಿ ನೋಡ್ತಾ ಇರಬೇಕು. ಅಂದ ದುಃಖ, ನಮಗೇನು ದುಃಖ ಆಗುವುದಿಲ್ಲ ಹೇಳಬಹುದು, ಆದರೆ ನೋಡುವುದೇ ಒಂದು ದುಃಖ ಅಂತ. ದೀರ್ಘಜೀವಿ ಅಂತ ಒಬ್ಬ ಭಾರತದಲ್ಲಿ ಬರ್ತಾನೆ, ಅವನನ್ನು ಎಲ್ಲರೂ ಸನ್ಮಾನಕ್ಕೆ ಕರ್ಕೊಂಡು ಬಂದು, ಎಷ್ಟೋ 1000 ಆಗಿದೆ ಅಂತ ದೀರ್ಘಜೀವಿ ಅಂತ. ಅವನು ನಮ್ಮ ಎದುರು ನಿಂತ, ಕೊನೆಗೆ ಅವನಿಗೆ ಸನ್ಮಾನ ಮಾಡಿ, ಎಂತ ಪರ್ಕಟೆ ಎಂಥದ್ದು, ಯಾರದ್ದು ಹೆಣದ ಮೇಲೆ ಹಾಕಿದ್ದು, ಗೋರಿಯ ಮೇಲೆ ಹಾಕಿದ್ದು, ಒಂದು ಗಂಧದ ಮಾಲೆ ಅಂಥದ್ದು, ಅದು ಗಂಧೇನಲ್ಲ, ಮೂಸಿದ್ರೆ ಪರಿಮಳ ಇಲ್ಲ ವಾಸನೆ ಇಲ್ಲ ಅಂಥದ್ದು ಅಂತ ಕರ್ಮ ಹಾಕಿಸಿಕೊಳ್ತಾರಲ್ಲ, ಆಶ್ಚರ್ಯ ಆಗತ್ತೆ. ಹಾಕುವವರಿಗೇನು ಮಂಡೆ ಸರಿ ಇಲ್ಲ, ಹಾಕಿಸಿಕೊಳ್ಳುವವರಿಗೆ ಅಂತ ಹಾಕ್ತಾರೆ. ಹಾಕಿ ಅವನಿಗೊಂದಿಷ್ಟು ಏನಾದರೂ ಕೊಡ್ತಾರೆ, ಕೈಯಲ್ಲಿ ಒಂದು ತಟ್ಟೆ ಹಣ್ಣು ಹಂಪಲು, ಮತ್ತೆ ಅವನಿಗೆ ಮೈ ಕೆಡ್ತಾರೆ, ಒಂಚೂರು ಮಾತಾಡ್ಬೇಕಯ್ಯ. ಹಾಗೆ ಹೇಳಿದ, ನಾನು ಬಹಳ ದೀರ್ಘಕಾಲದವರೆಗೆ ಬದುಕಿದ್ದೇನೆ, ನಿಮಗೆಲ್ಲ ಖುಷಿಯಾಗಿದೆ, ಅದಕ್ಕೆ ಸನ್ಮಾನ ಮಾಡಿದ್ರಿ. ಆ ಹೇಳ್ತಾನೆ ಅವನು, ನನಗೆ ಇದು ಯಾವ ಕರ್ಮಕ್ಕೆ ಬದುಕು ದೀರ್ಘವಾಗಿ ಬಂತು ಅಂತ ಹೇಸಿಗೆ ಆಗ್ತಾ ಇದೆ ಅಂದ. ಯಾಕೆ ಮಹಾರಾಯ ಹೇಳಿದ್ರು, ನನ್ನ ಕಣ್ಣೆದುರೆ ಸಾಯುವುದೆಲ್ಲ ನೋಡಿಕೊಂಡಾಗ ನನಗೆ ಪ್ರತಿನಿತ್ಯ ಅಳುವೇ ಬರುತ್ತೆ ಅಂದ. ಕಣ್ಣೆದುರು ನನ್ನ ಎದುರು ಪ್ರಪಂಚ ಸಾಯುವುದನ್ನು ನಾನು ಇಷ್ಟು ದೀರ್ಘಕಾಲದಲ್ಲಿ ನೋಡುವ ಪ್ರಸಂಗ ಆಯ್ತಲ್ಲ, ಅದು ನನ್ನ ಬದುಕಿಗೆ, ನನ್ನ ಆಯುಷ್ಯಕ್ಕೆ ನಾನೇ ಹಳಿತಾ ಇದ್ದೇನೆ ಅಂದವ. ನಚಿಕೇತನ ಹಾಗೆ ಹೇಳಿದ, ಯಮ ಹೇಳಿದ, ನಿನಗೆ ನಾನು ಒಂದು ಬಹುಮಾನ ಕೊಡುತ್ತೇನೆ, ಏನು, ನಿನ್ನನ್ನು ಚಿರಂಜೀವಿ ಮಾಡುತ್ತೇನೆ.
ನಿನ್ನ ಮನೆಗೆ ನಾನು ಬರುವುದೇ ಇಲ್ಲ, ಆಯ್ತಾ ಇಲ್ವಾ, ಹೋಗು ಅಂದನು. ಏ ಅವ ಹೇಳ್ತಾನೆ, ಅತಿ ದೀರ್ಘೇ ಜೀವಿತೇ ಕೋರಮೇತ. ಅಯ್ಯ ಯಾರಿಗೆ ಬೇಕಯ್ಯ ಸಾಯದ ಪರಿಸ್ಥಿತಿ, ಹೇಸಿಗೆ ಅಂದನು. ಸಾಯಿತೇನಂದಾಗ ಜನ ಭಾರಿ ಚಟುವಟಿಕೆಯಿಂದ ಇರ್ತಾರೆ, ಎಲ್ಲ ಆಗ್ಬೇಕು ಕೆಲಸ ಅಂದ. ಸಾಯಿದೆ ಇಲ್ಲ ಅಂತಂದು ಮಾಡಿಬಿಟ್ರೆ ಯಾರು ಏನು ಮಾಡೋದಿಲ್ಲ, ಉಸಿರು ಬೇಕಾದ್ರೆ ಆಡೋದಿಲ್ಲ, ಮಲಗ್ಗೆ ಇರ್ತಾರೆ ಬೇಕಾದ್ರೆ. ಅದು ನೆಲದಲ್ಲಿ ಮಲಗಿಕೊಳ್ಳುವುದು, ಮನೆಯೂ ಕಟ್ಟಲಿಕ್ಕಿಲ್ಲ, ಯಾರಿಗೆ ಒಂದು ಚೂರು ಉಪಕಾರ ಮಾಡುವುದಿಲ್ಲ, ಏನು ಮಾಡುವುದಿಲ್ಲ. ಪಾಠ ಇರಲಿ, ಪ್ರವಚನ ಇರಲಿ, ಪಟ್ಟಾಂಗಿ ಇರಲಿ, ಏನು ಯಾವುದಕ್ಕೂ ಯಾವನೂ ಸ್ಪಂದಿಸುವುದಿಲ್ಲ. ಯಾಕೆ ಸಾಯಿದಿಲ್ಲಲ್ಲ, ಮತ್ತೆ ಅದು ಎಂತಾದ್ರೂ ಸಾಯಿದಿಲ್ಲ, ಬೆಟ್ಟದಿಂದ ಕೆಳಗೆ ಬಿದ್ದರೂ ಸಾಯಿದಿಲ್ಲ, ಹಿಮದ ಮೇಲೆ ಬಿದ್ದುಕೊಂಡದ ಅಂತಂದ್ರೆ ಇಲ್ಲ, ಹಸಿ ಊಟ ಮಾಡದಿದ್ರೂ ಸಾಯಿದಿಲ್ಲ, ಏನು ಇಲ್ದಿದ್ರೆ ಏನಾಗುತ್ತೆ ಅಂದ. ದೇವರು ಮನುಷ್ಯನನ್ನು ಚುರುಕುಗೊಳಿಸಲಿಕ್ಕೆ ಸಾವನ್ನು ಕಳಿಸಿದ, ಸಾವಿನ ಸುದ್ದಿಯನ್ನು ಹೇಳಲಿಕ್ಕೆ ಮುಪ್ಪನ್ನು ನಿಲ್ಲಿಸಿದ. ಆದರೆ ನಮಗೆ ಮುಪ್ಪು ಅಂದರೂ ಅದಕ್ಕೆ ಜರ ಎಂದದವ. ಅದು ಜರ ಯಾಕೆ ಬಂದದ್ದು ಕೇಳಿದರೆ ನಮಗೆ ಸಾವು ಹತ್ತಿರ ಬರ್ತದೆ, ಸ್ವಲ್ಪ ಜೋಕೆ ಅಂತ ಹೇಳಲಿಕ್ಕೆ. ನೀನು ಮುಗಿತಾ ಬಂದಿದ್ದಿ, ಖಾಲಿ ಆಗ್ತಾ ಉಂಟು, ಇನ್ನು ತುಂಬಿಸ್ಲಿಕ್ಕಿಲ್ಲ, ಇದು ಹೊರಗಿಂದ ತುಂಬಿಸಿ ತುಂಬಿಸುವಂಥದ್ದಲ್ಲ ಹೇಳಲಿಕ್ಕೆ ಬಂತು, ಆದರೂ ಕೇಳಲಿ ಅಂದ. ಬದುಕು ಎನ್ನುವುದು ದುಃಖಮಯ, ಸುಖ ಅಲ್ಲ. ಇನ್ನೊಬ್ಬರ ದುಃಖ ಗೋಳಾಟವನ್ನು ನೋಡುವುದು ದುಃಖ ಅಂತಾನೆ, ಅದು ಸಾಧ್ಯ ಇಲ್ಲ. ಏ ಅದು ತೆಪ್ಪಗಿದ್ರೆ ಆಯಿತು ಕೇಳಿದರೆ ಇಲ್ಲ, ಅದು ಮನಸ್ಸನ್ನು ಭ್ರಮಿಸ್ತದೆ, ತಿರುಗಿಸುತ್ತದೆ, ಅಳು ಭರಿಸ್ತದೆ ಅಂದಾನೆ. ಏನು ಮಾಡಿಕೊಂಡರೂ ದಿವ್ಯ ಮೌನದಲ್ಲಿ ಬದುಕಲಿಕ್ಕೆ ಬರುವುದಿಲ್ಲ ಅಂದ. ದುಃಖ ಅವನನ್ನು ಅಷ್ಟು ಎಷ್ಟು ಅದುಮಿಸಿಕೊಂಡರೂ ಅದನ್ನು ಹೊರಗೆ ಹಾಕಿ ಹಾಕುತ್ತೆ ಅಂತಾನೆ. ಅಂದ ಬದುಕೇ ಒಂದು ದುಃಖ, ಯಾತನಾಮಯ ಅಂದ. ವಿಚಿತ್ರವಾದಂತಹ ನೋವು ಅದು, ಯಾರ ಹತ್ರ ಹೇಳುವುದಂದ. ಸಂಸಾರದ ಕಥೆ ಆಗಿರುತ್ತೆ ಅದು, ಸಸಾರವಾಗಿರ್ತದೆ. ಸಸಾರ ಅಂದರೆ ಸಾರ ಸಹಿತವಾಗಿರ್ತದೆ, ಆದರೆ ಅದರಲ್ಲಿ ಏನು ಸಾರ ಇರುವುದಿಲ್ಲ, ನಿಸ್ಸಾರವಾಗಿರ್ತದೆ. ಹೇಳುವುದಷ್ಟು ಸಸಾರ ಅಂದರೆ ಬೇಡ ಅಂತರ್ಥ, ಯಾರಿಗೂ ಬೇಡವಾದದ್ದು, ಸಾರ ಇದ್ದರೂ ಯಾರಿಗೂ ಬೇಡದ್ದು ಹಾಳು ಸಾರ. ಈ ರೀತಿಯಾಗಿ ಜನ್ಮ ದುಃಖ, ಜನ್ಮ ಮೃತ್ಯು ಜರಾ ದುಃಖೈ ವಿಮುಕ್ತ ಅಮೃತಮಷ್ಟು ಅಂದ. ದೇಹ ಉಳ್ಳವನು ದೇಹವನ್ನು ಮತ್ತೆ ಮತ್ತೆ ಮರುಗಳಿಸುವ ಗುಣತ್ರಯಗಳನ್ನು ದೂರ ಮಾಡುವುದು ಯಾಕೆ ಕೇಳಿದರೆ, ಜನ್ಮದ ಸಂಕಲೆಯಿಂದ, ಮೃತ್ಯುವಿನ ಸರಪಳಿಯಿಂದ, ಜರೆಯ ರಾಶಿಯಿಂದ, ದುಃಖದ ನೈರಂತರ್ಯದಿಂದ ಕಳಚಿಲಿಕ್ಕೆ ಅಂತಾನೆ. ವಿಮುಕ್ತ ಪರಿಪೂರ್ಣವಾಗಿ ಅವನದರಿಂದ ದೂರ ಹೋಗಿ, ಅಲ್ಲ ದೂರ ಹೋದರೆ ಮುಗಿಯಿತಾ ಅಂದರೆ ಅದಕ್ಕೆ ವಿರೋಧವಾದದ್ದನ್ನು ಪಡಿತಾನವು ಅಮೃತಮಷ್ಣುತೆ. ಅಮೃತ ಅಂದರೆ ಮತ್ತೆ ಸಾಯುವುದಿಲ್ಲ, ನಮೃತಂ ಮತ್ತೆ ಸಾಯುವುದಿಲ್ಲ ಅಂದರೆ ಮತ್ತೆ ಹುಟ್ಟುವುದಿಲ್ಲ, ಹುಟ್ಟಿದರೆ ಅಲ್ಲ ಸಾಯುವುದು. ಅದನ್ನ ಅವನು ಆಯಿತು ಸಾಯುವ, ನಾನಾಗಲೇ ಹೇಳಿದನ ಸಾವಿನ ಮುನ್ಸೂಚನೆಯೇ ಮುದಿತನ ಮುಪ್ಪು ಜರೆ, ಅದನ್ನ ಅದು ಇಲ್ಲ. ಯಾಕೆ ಸಾಯುವುದಿಲ್ಲ ಅಂದರೆ ಮತ್ತೆ ಮುದಿತನ ಯಾಕೆ ಬರ್ತದೆ, ಮುದಿತನ ಉಂಟು ಹೇಳುವುದೇ ಕೊರತೆ, ಅದೇ ದುಃಖ, ಅದು ಇಲ್ಲ. ಅದನ್ನ ಅಮೃತ ಅಂದರೆ ಯಾವುದು ಇಲ್ಲದ ಸುಖಕ್ಕೆ ನಿರಂತರವಾದ ಶಕ್ತಿ ಸಂಪನ್ನವಾದ ಇರುವಿಕೆಗೆ ಅವನು ಪಾತ್ರನಾಗ್ತಾನೆ. ವಿಶೇಷವಾದ ಭಗವಂತನ ಅರಿವಿಗೆ ಅವನ ಅನುಗ್ರಹಕ್ಕೆ ಅಮೃತ ಅಂದರೆ ಅಮ್ಮಂದರೆ ಭಗವಂತನ ದತ್ತಮ ಅಂದರೆ ಪ್ರಾಪ್ನೋತಿ ಅಂತ ಅರ್ಥ. ಗದವಧಾತು ಅಮೃತಮಷ್ಣುತೆ ಅಂದರೆ ದೇವರನ್ನು ನಿರಂತರವಾಗಿ ಪಡೆಯುವವನಾಗ್ತಾನೆ, ಭಗವಂತನ ಅನುಗ್ರಹಕ್ಕೆ ಪ್ರಸಾದಕ್ಕೆ ಪಾತ್ರರಾಗ್ತಾನೆ, ಆನಂದದ ಅತಿಶಯಕ್ಕೆ ಅವನು ಯೋಗ್ಯನ. ಯಾಕೆ ಅಮೃತಮ ಅಷ್ಣುತೆ ಉಂಟು, ಹೊಂದುತ್ತಾನೆ, ತಿನ್ನುತ್ತಾನೆ, ಪಡೆಯುತ್ತಾನೆ, ಎಲ್ಲ ಅದೆಲ್ಲ ಬರಬೇಕಾದರೆ ಭಗವಂತನನ್ನು, ಅಮೃತನಾದ ಭಗವಂತನನ್ನು ಪಡೆಯುತ್ತಾನೆ, ಅಮೃತತ್ವವನ್ನು ಹೊಂದುತ್ತಾನೆ, ಸಾಯದ ಪರಿಸ್ಥಿತಿಯನ್ನು ಪಡೆಯುತ್ತಾನೆ, ಶಾಶ್ವತವಾದ ಸುಖವನ್ನು ಅವನು ಉಣ್ಣುತ್ತಾನೆ. ಈ ಎಲ್ಲ ಅರ್ಥದಲ್ಲಿ ಸಂಸಾರದ ಬಿಡುಗಡೆ, ಅದರ ಒಟ್ಟಿಗೆ ಗುಣತ್ರಯದ ಅತೀತತ್ವ, ಹೀಗೆ ಗುಣತ್ರಯದ ಪರಿಚಯ ಮಾಡಿಸಿ ಪ್ರಕೃತಿ ವೈಭವವನ್ನು ಹೇಳಿ ಪುರುಷನ ವಿಶೇಷವಾದ ಅನುಗ್ರಹವನ್ನು ಕೃಷ್ಣ ತಿಳಿಸಿಕೊಟ್ಟ. ತ್ರಿಕೃಷ್ಣಾರ್ಪಣಂ ಕೊಟ್ಟ.